हाय फ्रेंड्स ऑफिसर्स अड्डदिंद नानु निम्म भरत सीएन मातड्ता इरुवंतद्दु नम्म अनेक जन विद्यार्थिगळ ओंदु बेडिके इत्तु नीवु ಐಎಎಸ್ इरबहुदु ಕೆಎಎಸ್ इरबहुदु ಪಿಎಸ್ಐ एल्ला परीक्षेगळ बग्गे समग्रवादंत वीडियोगळन्नु माडिद्रि बट पीसी बग्गे नमगे इन्नु माडिल्ल अंत हेळि बट पीसी बग्गे माडोदु स्वल्प लेट आयता होयितु बेरे बेरे कारणांतरगळिंद सो इवत्तु आ ओंदु वीडियोवन्न माडुवंत ओंदु सौभाग्य कूडि बंदिदे पोलिस कॉन्स्टेबल एग्जाम परीक्षे 2022 यहा रीति अप्रोच यहा रीति एग्जामिनेशन नड़ीवंतु मत या ना एग्जाम बरी हें बरी यी पुस्तक रेफर ऐज लिमिट एस्टिद रिटर्न एग्जाम यहा रीति नड़ीत मत देहदार्ढ्य परीक्षे अंतर्रे फिजिकल एग्जाम यहा रीति नड़ीत बे समग्र महित वीडियो नावि तक हमु ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತವನ್ನ ಕೋರ್ತಾ ಇದನ್ನ ಆರಂಭ ಮಾಡೋದಕ್ಕಿಂತ ಪೂರ್ವದೊಳಗಡೆ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಯಾರು ಜಾಯಿನ್ ಆಗಿಲ್ಲ ಇಮಿಡಿಯೇಟ್ ಆಗಿ ಜಾಯಿನ್ ಆಗಕ್ಕೆ ಸಾಧ್ಯ ಆಗಿರಬೇಕು ಇಲ್ಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಪ್ರತಿ ದಿನದ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೂಡ ಸಾಕಷ್ಟು ಅಪ್ಡೇಟ್ಸ್ ಗಳು ಸಿಗುವಂತದ್ದು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಸೋ ಅದರಿಂದ ತಾವು ಕೂಡ ಲಾಭವನ್ನ ಪಡೆಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ಸೋ ಇಲ್ಲಿ ಮೊದಲನೇದಾಗಿ ಹೇಳೋದಾತಂದ್ರೆ ಪಿಸಿ ಹುದ್ದೆ ಮೊದಲನೆಯದಾದರೂ ಕೊನೆಯದಾಗಬಾರದು ಮೊದಲೇದು ಪಿಸಿ ಹುದ್ದೆ ಆಗಬಹುದು ಆದರೆ ಇದೇ ಕೊನೆ ಆಗಬಾರದು ನನ್ನ ಒಂದು ವೈಯಕ್ತಿಕವಾದಂತ ಒಂದು ಸಜೆಷನ್ ತಮ್ಮೆಲ್ಲರಿಗೂ ಪಿಸಿ ಹುದ್ದೆಯನ್ನ ಮಾಡ್ಕೊಳ್ಳ್ರಿ ಆದರೆ ಪಿಸಿ ಹುದ್ದೆನೇ ಫೈನಲ್ ಅಲ್ಲ ಇದೇ ನಿಮ್ಮ ಕನಸಾಗಿ ಇರಬಾರದು ಯಾಕಂದ್ರೆ ಇವತ್ತು ನಾವು ಡಿಗ್ರಿಯನ್ನ ಮುಗಿಸ್ತೀವಿ ಡಿಗ್ರಿ ಮುಗಿಸೋದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಮನೆ ಒಳಗಡೆ ಒತ್ತಡಗಳು ಇರಬಹುದು ಅದು ಫೈನಾನ್ಷಿಯಲಿ ಇರಬಹುದು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವುದೋ ಕಾರಣಗಳಿಂದ ಅಥವಾ ಬೇರೆ ಯಾವುದೋ ಅನಿವಾರ್ಯತೆಗಳಿರಬಹುದು ಸೋ ಹಿಂಗಾಗಿ ಡಿಗ್ರಿ ಮುಗಿದ ತಕ್ಷಣ ಕೆಲವೇ ದಿನಗಳಲ್ಲಿ ಜಾಬ್ ಹಿಡಿಲೇಬೇಕಾದಂತ ಅವಶ್ಯಕತೆ ಇರ್ತದೆ ಹಂಗಿದ್ದಾಗ ನಾವು ಕೆಎಎಸ್ ಮಾಡ್ತೀನಿ ಐಎಎಸ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅದು ಸಾಕಷ್ಟು ಟೈಮ್ ತಗೋತದೆ ಟೈಮ್ ತಗೊಂಡ್ರೆ ಆ ಒಂದು ಟೈಮ್ ಗ್ಯಾಪ್ ಒಳಗಡೆ ನಮಗೆ ಆರ್ಥಿಕವಾಗಿ ತೊಂದರೆಗಳಾಗಬಹುದು ಅದಕ್ಕಾಗಿ ನಾವು ಒಂದು ಮೊದಲು ಹುದ್ದೆಯನ್ನು ತಗೋಬೇಕು ಮತ್ತು ಒಂದು ಕಾನ್ಫಿಡೆನ್ಸ್ ಅನ್ನು ಬರ್ತದೆ ಮೊದಲು ನಮಗೆ ಯಾವುದು ಸರಳ ಇರ್ತತಲ್ಲ ಅದಕ್ಕೆ ಕೈ ಹಾಕಬೇಕು ಆಮೇಲೆ ನೆಕ್ಸ್ಟ್ದಕ್ಕೆ ಪ್ರಯತ್ನ ಮಾಡ್ಕೊಂತ ಹೋಗಬೇಕು ಸೋ ಅದಕ್ಕಾಗಿ ಪಿಸಿ ಹುದ್ದೆಯನ್ನು ಮೊದಲು ತಗೋಬೇಕು ಬಟ್ ಇದೇ ಫೈನಲ್ ಅಲ್ಲ ಇದನ್ನು ತಗೊಂಡ ಮೇಲೆ ನನಗೊಂದು ಜಾಬ್ ಸಿಕ್ತು ಒಂದೇನೋ ಗೌರ್ಮೆಂಟ್ ದುಡ್ಡು ಬರ್ತಾ ಇದೆ ಅಂತೇಳಿ ಇದನ್ನೇ ಇಟ್ಕೊಂಡು ಕುಂಡಿರಬಾರ್ದು ಯಾಕಂದರೆ ಇದ್ರ ಒಳಗಡೆ ಇದನ್ನು ನಾವು ಎದಕ್ಕೆ ತಗೋಬೇಕು ಹುದ್ದೆಯನ್ನು ನಾವು ದೊಡ್ಡ ಹುದ್ದೆಯನ್ನು ತಗೋಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಬರಿಬೇಕಂದ್ರೆ ಆ ಟೈಮ್ವರೆಗೂ ನಮ್ಮ ಫೈನಾನ್ಷಿಯಲ್ ನೀಡ್ಸ್ ನಮ್ಮ ಆರ್ಥಿಕ ಬೇಡಿಕೆಗಳನ್ನು ಪೂರೈಸೋಕ್ಕೆ ಒಂದು ಜಾಬ್ ಬೇಕು ಅದಕ್ಕೆ ನಾವು ಈ ಜಾಬನ್ನು ಹೋಗಕ್ಕೆ ಸಾಧ್ಯ ಆಗಿರ್ಬೇಕು ಮತ್ತು ಇದನ್ನು ನೀವು ಟೆಂತ್ ಮೇಲೂ ಹೋಗ್ಬೋದು ಪಿ ಯು ಸಿ ಮೇಲೂ ಹೋಗ್ಬೋದು ಡಿಗ್ರಿ ಆದವರಂತೂ ಹೋಗಬಹುದು ಎಲ್ಲರಿಗೂ ಇದು ಅರ್ಹತೆ ಇರುವಂತಹ ಒಂದು ಪರೀಕ್ಷೆ ಸೊ ಎಲ್ಲರೂ ಅರ್ಹರಾಗ್ತೀರಿ ಸೊ ಅದಕ್ಕಾಗಿ ಇದನ್ನು ಈ ರೀತಿ ನೀವು ಅಪ್ರೋಚ್ ಮಾಡಬೇಕು ನಾ ಸೊ ಇಲ್ಲಿ ಅನುಕೂಲತೆಗಳೇನು ಪಿ ಸಿ ಎಕ್ಸಾಮ್ ಬರೀಬೇಕು ಪಿ ಸಿ ಎಕ್ಸಾಮ್ ನೀವೆಲ್ಲರೂ ಬರೀರಿ ಈಸಿ ಇರ್ತದೆ ಒಂದನೇದ್ದು ಬಹಳ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಪಾಸ್ ಮಾಡ್ಬೋದು ಈ ಎಕ್ಸಾಮನ್ನು ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಪಾಸ್ ಮಾಡ್ತಿರಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದೇ ಎಕ್ಸಾಮ್ ಪಾಸ್ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಟೈಮ್ ತಗೋತಾವ ಅವೆಲ್ಲ ಇದು ಭಾಳ ಕಡಿಮೆ ಸಮಯ ಇರ್ತೈತಿ ಮತ್ತು ಪೋಸ್ಟನ್ನು ಭಾಳ ಕರೀತಾರೆ ಒಮ್ಮೆ ಕರೆದ್ರೆ ಅಂತಂದರೆ 1000 ಗಂಟಲೆ ಪೋಸ್ಟ್ ಕರೀತಾರೆ 1500 2000 4000 5000 8000 ಕರೆದಿದ್ದಾರೆ ಸೊ ಈ ಥರ ಕರಿತಾ ಹೋಗ್ತಾರೆ ಸೊ ಹಂಗಾಗಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಪಾಸ್ ಮಾಡ್ಬೋದು ನೆಕ್ಸ್ಟು ಪ್ರಶ್ನೆ ಪತ್ರಿಕೆಗಳು ಭಾಳ ಏನು ಕಷ್ಟ ಇರೋದಿಲ್ಲ ಇದನ್ನು ನೆನ್ಪಿಟ್ಕೊಟ್ರೆ ಪ್ರಶ್ನೆ ಪತ್ರಿಕೆಗಳೇನು ಹಂಗೆ ಟಫ್ ಇರೋದಿಲ್ಲ ಅಂದರೆ ಟಫ್ ಇರೋದಿಲ್ಲ ಅಂತಂದರೆ ಅಷ್ಟು ಡೆಪ್ತಾಗಿ ಓದುವಂಥ ಅವಶ್ಯಕತೆನೂ ಇರೋದಿಲ್ಲ ಆದರೆ ಇತ್ತೀಚೆಗೆ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗಿದೆ ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡವರು ಪಿ ಸಿ ಬರಿತಾ ಇದ್ದಾರೆ ಕೆ ಪಿ ಎಸ್ ಸಿ ಕೋಚಿಂಗ್ ತೊಗೊಂಡವರು ಪಿ ಸಿ ಬರಿತಾ ಇದ್ದಾರೆ ಪಿ ಎಸ್ ಐ ಕೋಚಿಂಗ್ ತೊಗೊಂಡವ್ರು ಬರಿತಾ ಇದ್ದಾರೆ ಹಿಂಗಾಗಿ ಕಾಂಪಿಟೇಷನ್ ಹೆಚ್ಚಾಗಿದೆ ಕ್ವಶನ್ ಪೇಪರ್ ಏನು ಅಂತ ಟಫ್ ಇಲ್ಲ ಆದರೆ ಕ್ವಶನ್ ಪೇಪರ್ ಒಳಗಡೆ ನಿಮ್ಮದು ಶುವರ್ ಶಾರ್ಟ್ ಮಾರ್ಕ್ಸ್ ಇರಬೇಕು ಈಸಿ ಬಂದರೂ ಕೂಡ ಆ 100ಕ್ಕೆ ಒಬ್ಬನು 75-80 ಕರೆಕ್ಟ್ ಮಾಡೋಣ ಅಂದರೆ ನೀವು ಅವನಕ್ಕಿಂತ ಜಾಸ್ತಿ ಕರೆಕ್ಟ್ ಮಾಡಬೇಕು ಹೆಚ್ಚಾಗಿ ನಾವು ತಪ್ಪೋದು ಎಲ್ಲ ಅಂತಂದರೆ ಭಾಳ ಈಸಿ ಕ್ವಶನ್ಗಳನ್ನೇ ತಪ್ಪು ಬಂದಿರ್ತೀವಿ ಆ ಥರ ಇದ್ದವರು ಬಿಗಿನಿಂಗಿಂದನೇ ಅದ್ರ ಬಗ್ಗೆ ಭಾಳ ಕೇರ್ ತೊಗೋಬೇಕು ಸೊ ಕ್ವಶನ್ ಪೇಪರ್ ನಮಗೆ ಈಸಿ ಇದ್ದರೂ ಕೂಡ ಕಾಂಪಿಟೇಷನ್ ಭಾಳ ಆಗ್ತಾ ಇದೆ ಲಕ್ಷಗಟ್ಟಲೆ ಜನ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಅದರಲ್ಲೂ ಈಗ ಮೊನ್ನೆ ಪಿ ಎಸ್ ಐ 545 ಆಲ್ಮೋಸ್ಟ್ ಅದು ಯು ಪಿ ಎಸ್ ಸಿ ಲೆವೆಲ್ಗೆ ಬಂತು ಅದು ಬಂದ ಮೇಲಂತೂ ಕೆಲವು ಜನ ನಾನು ಪಿ ಸಿನ ಬರಿತೀನಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಪಿ ಸಿ ಬರೀರಿ ಬ್ಯಾಡ್ ಅಂತಲ್ಲ ಇಮಿಡಿಯೇಟ್ ಒಂದು ಜಾಬ್ ಸಿಗ್ತೈತಿ ಫೈನಾನ್ಷಿಯಲ್ ಹೆಲ್ಪ್ ಆಗ್ತದೆ ಬಟ್ ಇದೇ ಪರಮೋಚ್ಚ ಗುರಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇದಕ್ಕಿಂತ ಇನ್ನೂ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಈಗ ಬರೀಬೇಕು
ಈಗ ಹೋರಾಡುವಂತ ಛಲ ನಿಮ್ ಕಡೆ ಇರ್ತದೆ. ಈಗ ನೀವು ಕೈ ಚಲ್ಲಿದ್ರಿ ಅಂತಂದ್ರೆ ಮುಂದೇನು ಮಾಡಕ್ ಆಗೋದಿಲ್ಲ. ಆಮೇಲೆ ಒಂದು 10 ವರ್ಷ ಬಿಟ್ಟು ನಾನು ಯಾವ್ದಾರು ಎಕ್ಸಾಮ್ ಬರಿತೀನಿ ಅಂತಂದ್ರೂ ಕೂಡ ಅವಕಾಶಗಳಿರುವುದಿಲ್ಲ. ಏಜ್ ಇದ್ದಾಗ್ಲೇ ಹೊರತೆಗಿಬೇಕು. ಓಕೆ, ನೆಕ್ಸ್ಟ್ ಅತಿ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೀತೈತೆ. ಈಗಾಗಲೇ ನಾನು ಹೇಳಿದಂಗೆ ಬಹಳ ಹುದ್ದೆಗಳು, ಒಂದು ಎರಡು ಅಲ್ಲ, ಯಾಕಂದ್ರೆ ಪಿ ಎಸ್ ಐ ಎಲ್ಲ 400-500 ಪೋಸ್ಟ್ ಕರೀತಾರ, ಕೆ ಎಸ್ ಅಲ್ಲಿನೂ 400-500 ಇರ್ತಾವ, ಐ ಎ ಎಸ್ ಅಲ್ಲಿ 800-900 ಇರ್ತಾವ, ಇಡೀ ಇಂಡಿಯಾಕ್ 800-900 ಅವು. ಬಟ್ ಇಲ್ಲೇನಿರ್ತೈತೆ ಅಂದ್ರೆ ಬಹಳ ಹೆಚ್ಚಿನ ಪೋಸ್ಟ್ ಇರ್ತಾವ. ಇಲ್ಲಿರ್ಬೋದು ಎಸ್ ಎಸ್ ಸಿ ಬ್ಯಾಂಕಿಂಗು, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಾನು. ಅಲ್ಲೂ ಬಹಳ ಅವಕಾಶಗಳಿದಾವೆ, ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಬಹಳ ಅವಕಾಶಗಳಿದಾವೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಷ್ಟೋ ಎಕ್ಸಾಮ್ಗಳು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗುವುದಿಲ್ಲ, ಅವು ಇಂಗ್ಲೀಷ್ನಾಗ ನಡೀತಾವ ಅನ್ನೋ ಒಂದೇ ಕಾರಣಕ್ಕೆ ಎಷ್ಟೋ ಸರಿ ನಾವು ವಂಚಿತರಾಗ್ತೀವಿ. ಇಂಗ್ಲೀಷ್ ಅರ್ಧಮರ್ಧ ಗೊತ್ತಿದ್ರು ಅವ್ನು ನಾವು ಪಾಸ್ ಆಗ್ಬೋದು, ಬಟ್ ನಾವು ತಲೆ ಹಾಕುದಿಲ್ಲ ಅಂತವು ಅದಾವ. ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಹುದ್ದೆಗಳು ಬಹಳ ಇರೋದ್ರಿಂದ ನೇಮಕಾತಿಗಳಲ್ಲಿ ಹುದ್ದೆಗಳು ಬಹಳ ಇರ್ತಾವ, ಇದನ್ನ ಬರೆಯೋದು ಒಳ್ಳೇದು. ನೆಕ್ಸ್ಟ್, ನಿಮ್ಮ ಕುಟುಂಬಗಳಿಗೆ ಆರ್ಥಿಕವಾಗಿ ಬೆಂಬಲ, ಭಾರಿ ಒಳ್ಳೆಯ ಬೆಂಬಲ ಸಿಗ್ತದೆ. ಯಾಕಂದ್ರೆ 2-3 ವರ್ಷ ನಾವು ಜಾಬ್ ಇಲ್ಲದೆ ಓದಕತ್ರೆ ನಮಗೆ ಟೆನ್ಷನ್ನು ಪ್ರೆಷರು ಬಿಲ್ಡ್ ಆಗ್ತದೆ. ಇವನ್ ಪಿ ಎಸ್ ಐ ಇರ್ಬೋದು, ಕೆ ಎಸ್ ಇರ್ಬೋದು, ಅಥವಾ ಯು ಪಿ ಎಸ್ ಸಿ ಇರ್ಬೋದು, ಸ್ವಲ್ಪ ಟೈಮ್ ತಗೋತಾವ. ಆ ಟೈಮ್ ತಗೋಬೇಕಾದಾಗ ನಮಗೆ ಆರ್ಥಿಕವಾಗಿ ಪ್ರೆಷರ್ ಬಿಲ್ಡ್ ಆಗ್ತದೆ. ಮನೆಯಾಗ ನಿಮಗೂ ಕೇಳ್ತಿರ್ತಾರೆ, ಯಾವಾಗ ಜಾಬ್ ಮಾಡ್ತೀಪ್ಪ, ಇನ್ನ ಯಾವಾಗ ನೀನು ದುಡ್ಡು ತೊಗೊಂಬರೋನು, ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಬ್ ಹೊಂಟ್ರು, ಇಂಥವೆಲ್ಲ ಮಾತುಗಳನ್ನು ನೀವು ಕೇಳಬೇಕಾಗ್ತದೆ. ಬಟ್ ಒಂದು ಕೈ ಒಳಗಡೆ ಒಂದು ಇಂಥ ಜಾಬ್ ಇತ್ತು ಅಂತಂದ್ರೆ ನೀವು ಫೈನಾನ್ಷಿಯಲಿ ಸ್ವಲ್ಪ ಫ್ರೀ ಇರ್ತೀರಿ, ಸ್ವಲ್ಪ ನಿಮಗೆ ಈ ಮಾತುಗಳು ಬರುವುದು ಕಡಿಮೆ ಆಗ್ತದೆ. ನಿಮಗೆ ಬೇರೆ ಬೇರೆ ಮಾತುಗಳು ಬರುವುದು ಸಮಾಜದಿಂದ ಕಡಿಮೆ ಆದಷ್ಟು ನಿಮ್ದು ಕಾನ್ಸಂಟ್ರೇಷನ್ ಸ್ಟಡಿ ಮೇಲೆ ಜಾಸ್ತಿ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಎಷ್ಟೋ ಜನ ಇಂಥ ಮಾತುಗಳಿಗೆ ಬಲಿಯಾಗಿ ಎಕ್ಸಾಮ್ಗಳನ್ನು ಬಿಟ್ಟು ಸುಮ್ ದುಡಿಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಹಂಗು ಆಗಿದವು. ಅದಕ್ಕಾಗಿ ಇಂಥ ಒಂದು ಹುದ್ದೆಗಳನ್ನು ಮಾಡಿಕೊಂಡ್ರೆ ಕುಟುಂಬ ಆರ್ಥಿಕವಾಗಿ ಬೆಂಬಲ ಇರ್ತದೆ, ಮತ್ತೆ ಅವ್ರಿಗೂ ಟೈಮ್ ಟು ಟೈಮ್ ನೀವು ದುಡ್ಡು ಕೊಡಕತ್ರಿ ಅಂತಂದ್ರೆ ಅವ್ರು ನಿಮ್ಮ ಉಸಾಬರಿ ಮಾಡೋದಿಲ್ಲ, ನಿಮ್ಮನ್ನು ಫ್ರೀ ಬಿಡ್ತಾರ. ಹೌದು, ಏನೋ ಒಂದು ಮಾಡಕತ್ತಾನ ಅವನು, ಏನೋ ಒಂದು ಮಾಡಕತ್ತಾನ, ನಾವು ಅವ್ನು ಡಿಸ್ಟರ್ಬ್ ಮಾಡಬಾರ್ದು. ಮುಂದೆ ಲೈಫಲ್ಲಿ ಕೆಲವು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾದಾಗ ಕೂಡ ಮನೆಯವರು ನಿಮ್ಮ ವಿಷಯದಾಗ ತಲೆ ಹಾಕೋದಿಲ್ಲ. ನಿಮ್ಮ ಓನ್ ಡಿಸಿಷನ್ ತಗೊಂಡು ನಿಮ್ಮ ಓನ್ ಲೈಫ್ನೇ ನೀವು ಬಿಲ್ಡ್ ಮಾಡ್ಕೋಬಹುದು, ಬಹಳ ಸ್ವತಂತ್ರ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು, ಲಾಂಗ್ ಟರ್ಮ್ ಬೆನಿಫಿಟ್ಸ್ಗಳು ಬಹಳ ಇದಾವೆ. ಓಕೆ, ನೆಕ್ಸ್ಟ್, ಕೆಲವು ದೊಡ್ಡ ಪರೀಕ್ಷೆಗಳಿಗೆ ಹೆಚ್ಚಿನ ಸಮಯ ಬೇಕಾಗ್ತದೆ. ಯು ಪಿ ಎಸ್ ಸಿ ಮಾಡ್ತೀನಂದ್ರೆ 2-3 ವರ್ಷ ಕುತ್ಕೋಬೇಕು, ಕೆ ಪಿ ಎಸ್ ಸಿ ಮಾಡ್ತೀನಂದ್ರೆ 2-3 ವರ್ಷ ನಾವು ಕುತ್ಕೋಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಕಾನ್ಫರ್ಮ್ ಆಗೋದೇ 2-3 ವರ್ಷಕ್ಕೊಮ್ಮೆ ಕಾನ್ಫರ್ಮ್ ಆಗ್ತದೆ. ಸೊ ನಡುವಿನ ಟೈಮ್ ಒಳಗಡೆ ಆರ್ಥಿಕವಾಗಿ ಬಹಳ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕಾಗಿ ಈಗೆಲ್ಲ ಬಹಳ ಸ್ಮಾರ್ಟ್ ಸ್ಟಡಿ ಮಾಡತ್ತಾರೆ ಹುಡುಗರು. ಇವನ್ ಈಗ ಕೋಚಿಂಗ್ ಸೆಂಟರ್ಗೆ ಸೇತ್ ಹೋಗ್ತಾ ಇಲ್ಲ, ಎಲ್ಲ ಆನ್ಲೈನ್ ಒಳಗಡೆ ತಗೊಂಡು ಆನ್ಲೈನ್ ಅಲ್ಲೇ ನೋಡ್ತಾ ಎಕ್ಸಾಮ್ಗಳನ್ನ ಬರೀತಾ ಮತ್ತೆ ತಮ್ಮ ಇದನ್ನ ಸ್ಟಡಿ ಮಾಡ್ಕೊಂತಾನೆ ಅವರು ಜಾಬ್ನು ಮಾಡ್ತಾ ಇದ್ದಾರೆ. ಡಿಗ್ರಿ ಮುಗಿದ ಕಡೆ ಜಾಬು ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್, ಜಾಬ್ ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್, ಹಿಂಗೆ ಅಲ್ಟರ್ನೇಟಿವ್ ಆಗಿ ಅದನ್ನ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು. ಇವತ್ತು ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮನಿ. ದುಡ್ಡು ಕಳ್ಕೊಂಡ್ರೆ ಇನ್ನೂ ಸಿಗ್ಬೋದು, ಬಟ್ ಟೈಮ್ ವಾಪಸ್ ಸಿಗುವುದಿಲ್ಲ. ಸೊ ಅದಕ್ಕಾಗಿ ನೀವು ಕೂಡ ಆ ಥರ ಒಂದು ಸ್ಮಾರ್ಟ್ ಸ್ಟ್ರಾಟಜಿಯನ್ನು ಮಾಡ್ಕೋಬೇಕು. ಇವೆಲ್ಲ ಏನಪ್ಪ ಅಂತಂದ್ರೆ ಪಿ ಸಿ ಪರೀಕ್ಷೆಯನ್ನು ನೀವು ಫಸ್ಟಿಗೆ ಬರೆಯೋದ್ರಿಂದ ಆಗುವಂಥ ಅನುಕೂಲತೆಗಳು. ಸರ್, ನಾನು ಐ ಎ ಎಸ್ ಅನ್ನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ನೀವು ನೋಡ್ರೆ ಪಿ ಸಿ ಹೇಳಕತ್ತೀರಿ, ಬೇಡ. ಇರಲಿ, ಮನೆಯೊಳಗಡೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಐ ಎ ಎಸ್ಗೆ ಕುತ್ಕೊಡ್ರಿ, ಕೆ ಎಸ್ಗೆ ಕುತ್ಕೊಡ್ರಿ, ನಾನು ಒಪ್ಕೋತೀನಿ. ಮನೆಯಾಗ ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ, 6 ತಿಂಗಳನ್ಯಾಗ ನಾವು ದುಡ್ಕೊಂಡ್ಬರ್ಬೇಕು, ಇಲ್ಲಾಂದ್ರೆ ಮನೆ ಪರಿಸ್ಥಿತಿ ಕೆಡತೈತನ್ನವರು ಮೊದಲು ಒಂದು ಪಿ ಸಿ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕು. ಸರ್, ಪಿ ಸಿ ಮಾಡೋಕೆ ನಂದು ಹೈಟ್ ಬರೋದಿಲ್ಲ ಅಂತವ್ರು ಎಫ್ ಡಿ ಐ ಎಸ್ ಡಿ ಎ ಮಾಡ್ಕೋಬೋದು. ಸೊ ಹಿಂಗಾಗಿ ಸ್ವಲ್ಪ ಇಂಥ ಎಕ್ಸಾಮ್ಗಳನ್ನು ಹಿಡ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟು, ಅನಾನುಕೂಲತೆ ಒಂದಿದೆ, ಎಲ್ಲ ಅನುಕೂಲತೆಗಳನ್ನ ಇರಂಗಿಲ್ಲ. ಯಾವಾಗಂದ್ರೆ ಕೆಲವೊಂದ್ಸರಿ ಅನಾನುಕೂಲತೆಗಳು ಕೂಡ ಇರ್ತವೆ. ಒಂದ್ ಏನಂತಂದ್ರೆ, ನೀವು ಒಮ್ಮೆ ಪಿ ಸಿ ಆದ್ಮೇಲೆ ಸ್ವಲ್ಪ ಸಮಯ ನಿರ್ವಹಣೆ ಸವಾಲಿನ ವಿಷಯ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ಜನ ಕಾಲ್ ಮಾಡಿರ್ತಾರೆ, ನಮ್ಮ ಆಫೀಸರ್ಸ್ ಅಡ್ಡ ಆ್ಯಪ್ ಒಳಗಡೆ ಏನು ಬ್ಯಾಚ್ ಕೋರ್ಸ್ಗಳು ನಡೀತಾ ಇದಾವೆ, ಕೆ ಎಸ್ ಯು ಪಿ ಎಸ್ ಐ ಬ್ಯಾಚ್ ಕೋರ್ಸ್ಗಳು, ಅದರೊಳಗಡೆ ಒಂದು 70% ಜನ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಇದ್ದಾರೆ. ಅದರೊಳಗಡೆ ಕೆಲವು ಜನ ಸಮಯವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾರೆ, ಬೆಳಗ್ಗೆ ಟೈಮಲ್ಲಿ ಓದಿ ಆಮೇಲೆ ಡ್ಯೂಟಿ ಮಾಡಿಕೊಂಡು, ಕೆಲವು ಮಂದಿಗೆ ಸಮಯ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಇದು ಒಂದು ಕೌಶಲ್ಯದ ಸ್ಕಿಲ್. ಟೈಮ್ ಇಲ್ಲ ಅಂತ ನಾ ಹೇಳೋದಿಲ್ಲ, ಟೈಮ್ ಎಲ್ಲರಿಗೂ ಇದೆ, ಬಟ್ ನಾವು ಟೈಮನ್ನು ಹೆಂಗೆ ಉಪಯೋಗ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಇದೆ. ಇವತ್ತು ಟೆಕ್ನಾಲಜಿ ಇದೆ, ಇವತ್ತೆ ನೀವು ಕ್ಲಾಸ್ ರೂಮ್ಗೆ ಬಂದು ಅಥವಾ ಯಾವುದೋ ಒಂದು ಫಿಸಿಕಲಿ ಒಂದು ಸಂಸ್ಥೆಗೇ ಹೋಗಿ ಕಲಿಬೇಕಂತೇನಿಲ್ಲ, ಎಲ್ಲ ಮೊಬೈಲ್ದಾಗ ಬಂದ್ಬಿಟ್ಟಿದೆ. ಕರೆಂಟ್ ಅಫೇರ್ಸ್ ಇರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿರ್ಬೋದು, ಯೂಟ್ಯೂಬ್ ವಿಡಿಯೋಸ್ ಇರ್ಬೋದು. ಕರ್ನಾಟಕದಲ್ಲಿ ಸಾಕಷ್ಟು ಜನ ಎಜುಕೇಟರ್ಸ್ಗಳು ಪಾಠ ಮಾಡ್ತಿರ್ತಾರೆ, ಸಾಕಷ್ಟು ಪ್ಲಾಟ್ಫಾರ್ಮ್ಗಳಿದಾವೆ. ಸೊ ನೀವು ಅಲ್ಲಿ ಹೋಗಿ ನೀವು ಟೈಮ್ ಮಾಡಿಕೊಂಡು ಸರಿಯಾಗಿ ಟೆಕ್ನಾಲಜಿಯನ್ನು ಬಳಸ್ಕೊಂಡ್ರೆ ಕಡಿಮೆ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು. ಬಟ್ ಒಂದೇನಂತಂದ್ರೆ,
ಪೊಲೀಸ್ ಡ್ಯೂಟಿಯಲ್ಲಿ ಇರೋದ್ರಿಂದ ಸಮಯ ಸ್ವಲ್ಪ ಕಡಿಮೆ ಸಿಗ್ತತಿ. ಸಿಕ್ಕಂಥ ಸಮಯವನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅನಾವಶ್ಯಕ ಓದೋದು, ಅನಾವಶ್ಯಕ ಟೈಮ್ ವೇಸ್ಟ್ ಮಾಡೋದು ಮಾಡಲಾರ್ದೆ ಸರಿಯಾದ ಮಾರ್ಗದರ್ಶನದಲ್ಲಿ ಹೋದರೆ ನಾವು ಅದನ್ನು ಅನಾನುಕೂಲತೆಯನ್ನು ಕೂಡ ಅನುಕೂಲತೆಯನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು. ಇದು ನಮ್ಮ ಕಡೆ ಇದೆ. ಓಕೆ, ಇದು ಒಂದು. ಇನ್ನು ನೆಕ್ಸ್ಟ್, ಇದರೊಳಗಡೆ ಯಾವ್ಯಾವ ರೀತಿ ಬರ್ತಾವ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಒಳಗಡೆ ಯಾವ್ಯಾವ ರೀತಿ ಎಕ್ಸಾಮ್ಗಳು ನಡೀತಾವೆ. ಇಲ್ಲಿ ಒಟ್ಟು ಟೋಟಲ್ ಆಗಿ ಮೂರು ಟೈಪ್ ನಡೀತು. ಒಂದು ಪಿ ಸಿ ನಡೀತದೆ, ಇನ್ನೊಂದು ಕೆ ಎಸ್ ಆರ್ ಪಿ ನಡೀತದೆ, ಇನ್ನೊಂದು ಸಿ ಎ ಆರ್ ಅಥವಾ ಡಿ ಎ ಆರ್. ಸೊ ಇವು ಮೂರು ರೀತಿಯಾದಂಥ ಪರೀಕ್ಷೆಗಳು ನಡೀತು. ಪೊಲೀಸ್ ಕಾನ್ಸ್ಟೇಬಲ್ ಒಳಗಡೆ ಪಿ ಯು ಸಿ, ಪಿ ಯು ಸಿ ಅದರ ಪಿ ಯು ಸಿ ಇಕ್ವಿವೆಲೆಂಟ್ ಯಾವುದಾದ್ರೂ ಪರೀಕ್ಷೆಯನ್ನು ಪಾಸ್ ಆಗಿದ್ರೆ ಅವರು ಪಿ ಸಿ ಎಕ್ಸಾಮ್ ಅನ್ನು ಬರಿಬಹುದು. ಇನ್ನು ನೆಕ್ಸ್ಟು ಕೆ ಎಸ್ ಆರ್ ಪಿ ಬರ್ತದೆ. ಇದನ್ನು ಹೋದರೆ ನೀವು ಭಾಳ ಬೆಸ್ಟ್, ಸ್ವಲ್ಪ ನಿಮಗೆ ವರ್ಕ್ನು ಕಡಿಮೆ ಇರ್ತೈತಿ. ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಸೊ ಕರ್ನಾಟಕ ರಿಸರ್ವ್ ಪೊಲೀಸ್ ಫೋರ್ಸ್. ಸೊ ಇಲ್ಲಿ ಸ್ವಲ್ಪ ವರ್ಕ್ ಕಡಿಮೆ ಇರ್ತೈತಿ, ಓದೋಕ್ಕೂ ಕೂಡ ನಿಮಗೆ ಟೈಮ್ ಇರುತ್ತೆ. ಸಿವಿಲ್ ಪಿ ಸಿ ಒಳಗಡೆ ಇದು ಹೋದ್ರಿ ಅಂತಂದ್ರೆ ಸ್ವಲ್ಪ ಟೈಮ್ ಭಾಳ ಕಡಿಮೆ ಸಿಗ್ತದೆ. ಓಕೆ, ಹತ್ತನೇ ತರಗತಿಯನ್ನು ತೇರ್ಗಡೆ ಹೊಂದಿರಬೇಕು. ಬರೀ ಟೆಂತ್ ಮೇಲೆ ಐತೆ, ಬರೀ ಟೆಂತ್ ಮೇಲೆ ಐತೆ ಅಂದ್ರೆ ಎಲ್ಲರೂ ಎಲಿಜಿಬಿಲಿಟಿನೇ. ಈಗ ಕೆಲವು ಮಂದಿ ವಿಡಿಯೋ ನೋಡೋರೊಳಗಡೆ ಡಿಗ್ರಿ ಆಗಿಲ್ಲ, ಇನ್ನು ಡಿಗ್ರಿ ಒಳಗಡೆನೆ ಪಾಪ ವಿಡಿಯೋ ನೋಡ್ತಿರ್ತಾರೆ. ಸೊ ಅಂಥವ್ರು ಇದನ್ನ ಈಗಲೇ ನೀವು ಬರಿಬಹುದು. ಡಿಗ್ರಿ ಮುಗಿತಿದ್ದಂಗೆ ಈ ಜಾಬ್ ಹಿಡ್ಕೊಂಡು ಮತ್ತೆ ಮುಂದಿಂದಕ್ಕೆ ನೀವು ಟ್ರೈ ಮಾಡ್ಕೊಂತ ಹೋಗ್ಬೋದು. ಇವತ್ತೆಲ್ಲ ಹಂಗೆ ಬಂದ್ಬಿಟ್ಟಿದೆ. ಓಕೆ, ನಗರ ಸಶಸ್ತ್ರ, ಮೂರನೇದು ಯಾವುದು, ನಗರ ಸಶಸ್ತ್ರ ಮೀಸಲು. ಆಮೇಲೆ ಇನ್ನೊಂದು ಜಿಲ್ಲಾ ಸಶಸ್ತ್ರ ಮೀಸಲು ಅಂತ ಕರಿತೀವಿ. ಇದಕ್ಕೆ ಸಿ ಎ ಆರ್ ಡಿ ಎ ಆರ್ ಕರಿತೀವಿ. ಇದಕ್ಕೂ ಟೆಂತ್ ಪಾಸ್ ಆಗು, ಎರಡು ಪಿ ಯು ಸಿ, ಒಂದು ಪಿ ಯು ಸಿ ಮೇಲಿದೆ, ಎರಡು ಟೆಂತ್ ಬೇಸ್ ಮೇಲುಗಡೆ ಇರುವಂಥದ್ದು. ವಯೋಮಿತಿ ಪಿ ಸಿ, ಸೊ ಪಿ ಯು ಸಿ ಮೇಲೆ ಏನೈತಲ್ಲ, ಇದಕ್ಕೆ ಕನಿಷ್ಠ 19 ವರ್ಷ ಆಗಿರ್ಬೇಕು ಕನಿಷ್ಠ. ಓಕೆ, ಸೊ ಮ್ಯಾಕ್ಸಿಮ್ ಮಿನಿಮಮ್ ಇಯರ್ 19 ಇಯರ್ಸ್ ಆಗಿರಬೇಕು. ಆಮೇಲೆ ಕೆ ಎಸ್ ಆರ್ ಪಿ ಕನಿಷ್ಠ 18 ವರ್ಷ ಆಗಿರಬೇಕು. ಸಿ ಎ ಆರ್ ಡಿ ಆರ್ಗೂ 18 ವರ್ಷ ಆಗಿರ್ಬೇಕು. ಒಂದಕ್ಕೆ 19, ಇನ್ನು ಎರಡಕ್ಕೆ 18 ವರ್ಷ ಆಗಿರ್ಬೇಕು. ಇದಾದ್ಮೇಲೆ ಗರಿಷ್ಠ ವಯೋಮಿತಿ, ಗರಿಷ್ಠ ವಯೋಮಿತಿ ಏನೈತಂದ್ರೆ ಕ್ಯಾಟಗರಿ ವೈಸ್ ಇರುವಂಥದ್ದು. ಜನರಲ್ ಮೆರಿಟ್ಗೆ 25 ವರ್ಷ ಲಾಸ್ಟ್ ನೋಡ್ರಿ, ಚಾನ್ಸ್ ಸ್ವಲ್ಪ ದಿವಸನಾಗ ಬರ್ತೈತಿ. 25 ವರ್ಷದ ಒಳಗೆ, 25 ವರ್ಷದ ಒಳಗನ ನೀವು ಏನಾದರೂ ಮಾಡಿದ್ರೆ ಮಾಡ್ಕೋಬೇಕು. ನೆಕ್ಸ್ಟ್ ಒ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿ ಇದ್ರೆ 27 ವರ್ಷ ತನಕ ಇದು ಬರುವಂಥದ್ದು. ನೆಕ್ಸ್ಟ್ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷ ಗರಿಷ್ಠ ವಯಸ್ಸು. ಸೊ ಈಗೇನೋ ಸ್ವಲ್ಪ ಕರೋನಾ ಸಲುವಾಗಿ ಮತ್ತೆ ಹೆಚ್ಚಿಗೆ ಮಾಡ್ತೀನಂತ ಒಂದು ಮಾತು ಕೇಳಿ ಬರ್ತಾ ಇದೆ, ಬಟ್ ಐ ಆಮ್ ನಾಟ್ ಶ್ಯೂರ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಬಟ್ ಇದನ್ನ ಮಾತ್ರ ಬಹಳ ಕರೆಕ್ಟಾಗಿ ಒಂದು ಕಾಲ್ಫಾರ್ ಮಾಡೋದು, ಸರಿಯಾಗಿ ನಡೆಸ್ತಾರೆ. ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಮೇಂಟೈನ್ ದ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಬಹಳ ನಮಗೆ ಅನಿವಾರ್ಯವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್. ಎ ಎಸ್ ಕಾಲ್ಫಾರ್ ಮಾಡೋದು ಲೇಟ್ ಮಾಡ್ಬೋದು, ರೆಕ್ರೂಟ್ಮೆಂಟ್ ಲೇಟ್ ಮಾಡ್ಬೋದು. ಪೊಲೀಸ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ. ಸೊ ಹಿಂಗಾಗಿ ಬಹಳ ಕರೆಕ್ಟಾಗಿ ಕರೆಕ್ಟ್ ಟೈಮ್ ಒಳಗಡೆ ಈ ರೆಕ್ರೂಟ್ಮೆಂಟ್ಗಳನ್ನು ಮಾಡ್ತಾ ಹೋಗ್ತಿರ್ತಾರೆ. ಇನ್ನು ನೆಕ್ಸ್ಟು ಈ ಒಂದು ಪರೀಕ್ಷೆ ಹೆಂಗೆ ನಡೀತದೆ, ಎರಡು ರೀತಿ ನಡೀತದೆ, ಎರಡು ಹಂತದಲ್ಲಿ. ಒಂದು ಲಿಖಿತ ಪರೀಕ್ಷೆ ಇರ್ತೈತೆ, ರಿಟರ್ನ್ ಎಕ್ಸಾಮು, ಇನ್ನೊಂದು ಫಿಸಿಕಲ್ ದೇಹದಾರ್ಢ್ಯ ಪರೀಕ್ಷೆ. ಎರಡು ರೀತಿಯಾಗಿ ಈ ಒಂದು ಪರೀಕ್ಷೆ ನಡೆಯುವಂಥದ್ದು. ಮೊದಲೇದು ಲಿಖಿತ ಪರೀಕ್ಷೆ ರಿಟರ್ನ್, ಆಮೇಲೆ ದೇಹದಾರ್ಢ್ಯ ಪರೀಕ್ಷೆ ಅಂತೇಳಿ ಕರಿತೀವಿ. ಫಿಸಿಕಲ್ ಎಕ್ಸಾಮ್ ಬರುವಂಥದ್ದು. ಲಿಖಿತ ಪರೀಕ್ಷೆ ಹೆಂಗೆ ನಡೀತೈತಿ, ಸೇಮ್ ಒಂದು 100 ಅಂಕಗಳಿರ್ತಾವ, 100 ಕ್ವಶನ್ ಇರ್ತವೆ. ಎಲ್ಲ ಜನರಲ್ ಸ್ಟಡೀಸ್, ಹಿಸ್ಟ್ರಿ, ಪಾಲಿಟಿ, ಇಕಾನಮಿ, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್, ಎಲ್ಲ ಕ್ವಶನ್ಗಳು ಬರ್ತವೆ. ಆಲ್ಮೋಸ್ಟ್ ಪಿ ಎಸ್ ಐ, ಪಿ ಸಿ, ಕೆ ಎಸ್, ಎಫ್ ಡಿ ಎ, ಎಸ್ ಡಿ ಎ ಸಿಲೆಬಸ್ ಸೇಮು, ಬಟ್ ಕ್ವಶನ್ ಪೇಪರ್ ಲೆವೆಲ್ ಸ್ವಲ್ಪ ಕಡಿಮೆ ಇರ್ತದೆ. ಒನ್ ಲೈನರ್ ಕ್ವಶನ್ಗಳು ಜಾಸ್ತಿ ಇರ್ತವೆ, ಹೇಳಿಕೆ ರೂಪದಲ್ಲಿ ಕ್ವಶನ್ಗಳು ಕಡಿಮೆ ಇರ್ತವೆ. ಭಾಳ ಟ್ವಿಸ್ಟ್ ಮಾಡಿರೋದಿಲ್ಲ, ಕೆಲವು 100 ಎಲ್ಲೋ ಒಂದು 20-10 ಕ್ವಶನ್ ಟ್ವಿಸ್ಟ್ ಮಾಡ್ಬೋದು, ಭಾಳ ಟ್ವಿಸ್ಟ್ ಮಾಡೋಂಗಿಲ್ಲ. 100 ಅಂಕಗಳನ್ನು ಒಳಗೊಂಡಂಥ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಪ್ರಶ್ನೆ ಪತ್ರಿಕೆ ಇರುತ್ತೆ. ಬಟ್ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನು ಆ್ಯಡ್ ಮಾಡಿದಾರಪ್ಪ ಅಂತಂದರೆ ನೆಗೆಟಿವ್ ಮಾರ್ಕ್ ಕೂಡ ಇಲ್ಲಿ ಆ್ಯಡ್ ಮಾಡಿರುವಂಥದ್ದು. ನೆಗೆಟಿವ್ ಮಾರ್ಕ್ ಎಷ್ಟಿದೆ, 0.25 ನೆಗೆಟಿವ್ ಇರುವಂಥದ್ದು. 0.25 ಅಂದರೆ ನೀವು 4 ಕ್ವಶನ್ ತಪ್ಪಿದ್ರೆ ಒಂದು ಮಾರ್ಕ್ಸ್ ಹೋಗ್ತದೆ. ಸೊ ನೆಗೆಟಿವ್ ಇರೋದ್ರಿಂದ ಹೆಂಗೆ ಬೇಕು ಹಂಗೆ ಬೇಕಾಬಿಟ್ಟಿಯಾಗಿ ಹಾಕಿ ಬರೋಂಗಿಲ್ಲ, ಅಲ್ಲೇನೇ ಕಾಂಪಿಟೇಷನ್ ಶುರುವಾಗುತ್ತೆ. ಪಿ ಸಿ ಕ್ವಶನ್ ಪೇಪರ್ ಈಸಿ ಇದ್ರೂ ಕೂಡ ಕಾಂಪಿಟೇಷನ್ ಭಾಳ ಇರ್ತೈತಿ, ಅದರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಭಾಳ ಎಫೆಕ್ಟ್ ಆಗ್ತಿರ್ತದೆ. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾವು ನೋಡಿದೀವಿ, ಒಂದು ಕರೆಕ್ಟಾಗಿ ಸ್ಟ್ರಾಟಜಿ ಇಲ್ಲದೆ ಸುಮ್ ಸುಮ್ಮನೆ ಹೋಗಿ ಎತ್ತ ಬೇಕತ್ ಹಾಕಿ ಬಂದ್ಬಿಡ್ತಾರೆ. ಆವಾಗ ಅವ್ರದ್ದು ಆ್ಯಕ್ಚುಲಿ ಮಾರ್ಕ್ಸ್ ಜಾಸ್ತಿ ಇರ್ತೈತಿ, ಕಟ್ ಆಫ್ಕಿಂತ ಜಾಸ್ತಿ ಹೋಗಿರ್ತೈತಿ. ಬಟ್ ನಾವು ನೆಗೆಟಿವ್ ತೆಗೆದೀವಿ ಅಂದರೆ ಕಟ್ ಆಫ್ಕಿಂತ ಡೌನ್ ಆಗ್ತದೆ. ಭಾಳ ಜನ ಹಿಂಗೆ ಮಾಡ್ತಾರೆ. ಹಂಗೆ ಯಾರ್ದಾಗಿದೆ ಅಲ್ಲ ಅವರು ತಿಳ್ಕೋಬೇಕು, ನನಗೆ ಈ ಓ ಎಂ ಆರ್ ಸೀಟ್ ಫಿಲ್ ಮಾಡೋದು ನೆಗೆಟಿವ್ ಮಾರ್ಕ್
ಕ್ವಶನ್ ಪೇಪರ್ ಅನ್ನ ಹೆಂಗೆ ಅಟೆಂಪ್ಟ್ ಮಾಡ್ಬೇಕನ್ನೋದು ಗೊತ್ತಿಲ್ಲ, ಈ ಕಲೆಯನ್ನ ನೀವು ತಿಳ್ಕೋಬೇಕು, ಇದಕ್ಕೆ ಸರಿಯಾದಂತ ಗೈಡೆನ್ಸ್ ಬೇಕು. ಇಲ್ಲಂದ್ರೆ ನಾವು ಎಲ್ಲ ಕ್ವಶನ್ ಹಾಕ್ತೀವಿ, ಮಾರ್ಕ್ಸ್ ಜೋಲೋ ಬಂದಿರ್ತಾವ, ನೆಗೆಟಿವ್ ಮಾಡಿದ ಕೂಡ ನೆಕ್ಸ್ಟ್ ಮತ್ತೆ ಕಡಿಮೆ ಆಗ್ಬಿಡ್ತೈತೆ, ಹಂಗಾಗ್ಬಾರ್ದು. ಓಕೆ, ಇನ್ನ ದೇಹದಾರ್ಢ್ಯ ಪರೀಕ್ಷೆ. ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ಗೆ ದೇಹದಾರ್ಢ್ಯ ಪರೀಕ್ಷೆ. ಆಮೇಲೆ ಇಲ್ಲಿ ಸ್ವಲ್ಪ ಪ್ಯಾರಾಮೀಟರ್ಸ್ ಬೇರೆ ಅದು, ಪುರುಷರಿಗೆ ಬೇರೆ, ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ಇರ್ತದೆ. ಪುರುಷರಿಗೆ ಅಭ್ಯರ್ಥಿ ಎತ್ತರ 168 ಸೆಂಟಿಮೀಟರ್, ಇವತ್ತೇ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ರಿ ಸೆಂಟಿಮೀಟರ್. ಹಾ, ಎಲ್ಲ ಓದಿ ಮತ್ತೆ ಲಾಸ್ಟ್ ಮೂಮೆಂಟ್ನಾಗ ನಾ ಅಷ್ಟು ಹೈಟ್ ಇಲ್ಲ ಇಷ್ಟು ಹೈಟ್ ಇಲ್ಲ ಅನ್ನಕೋಬಿಡ್ರಿ, ಮೊದಲೇನೇ ನೋಡಿಟ್ಕೊಡ್ರಿ. 168 ಸೆಂಟಿಮೀಟರ್, ನಿಮ್ದು 165 ಐತಿ, 160 ಅಂತಂದ್ರೆ ಸರಳ ಎಫ್ ಡಿ ಐ ಎಸ್ ಡಿ ಐ ಬರಕ್ ಹೋಗ್ಬಿಡುತ್ತೆ. ಮತ್ತೆ ಇಲ್ಲಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ, ಟೈಮ್ ಇಲ್ಲ. ಈಗ ಜಗತ್ತು ಬಹಳ ಫಾಸ್ಟ್ ಹೋಗ್ತಾ ಇದೆ, ನೀವು ಆಮೇಲೆ ನೋಡು ಆಮೇಲೆ ನೋಡೋಣ ಅಂತಂದ್ರೆ ಅಲ್ಲೇ 4-5 ವರ್ಷ ಕಳೆದು ಬಿಡ್ತಾರೆ. ಸೊ ಅದಕ್ಕಾಗಿ ಹೈಟ್ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ರನ್ನಿಂಗ್, 1600 ಮೀಟರ್ ನೀವು ಓಡ್ಬೇಕು. 1600 ಮೀಟರ್ ಇದು ಎಷ್ಟು ನಿಮಿಷ? 6:30 ಅನ್ನಾಗ ಓಡ್ಬೋದು. ನೀವು ಹಳ್ಳಿಯವರು, ಹಳ್ಳಿ ಬ್ಯಾಕ್ಗ್ರೌಂಡ್, ಗ್ರಾಮೀಣ ಬ್ಯಾಕ್ಗ್ರೌಂಡ್ ಅವರಾದ್ರೆ ನೀವು ಆರಾಮಾಗಿ ಅವತ್ತ ಗ್ರೌಂಡಿಗೆ ಬಂದು ಓಡಿದ್ರು ಓಡ್ತಿರ್ ನನ್ನ ಪ್ರಕಾರ. ಬಟ್ ಸಿಟಿಯವರಾದ್ರೆ ಸ್ವಲ್ಪ ಇದಕ್ಕೆ ಏನ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಆದ್ರೂ ಒಂದು ಟೆಸ್ಟ್ ಮಾಡ್ಕೊಳ್ಳೋದು ಬಹಳ ಬೆಸ್ಟ್. ಎತ್ತರ ಜಿಗಿತ ಎರಡರಾಗ ಒಂದ್ ಇರ್ತೈತೆ, ಹೈ ಜಂಪ್ ಲಾಂಗ್ ಜಂಪ್ ಅಂತ ಹೇಳಿ. ಎತ್ತರ ಜಿಗಿತ 1.20 ಮೀಟರ್, ಉದ್ದ ಜಿಗಿತ 3.80 ಮೀಟರ್. ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತಲ್ಲ ಅದನ್ನ ಮಾಡ್ಬೋದು. ಗುಂಡು ಎಸೆತ ಶಾರ್ಟ್ ಪುಟ್ 7.26 ಕೆಜಿ, ಇದು 5.60 ಮೀಟರ್ ದೂರಕ್ಕೆ ಇದನ್ನ ಎಸಿಬೇಕು. ಇವೆಲ್ಲ ಏನ್ ದೊಡ್ಡ ಮ್ಯಾಟರ್ ಆಗುದಿಲ್ಲ. ಪಿಸಿ ಒಳಗಡೆ ಫಿಸಿಕಲ್ ಆರಾಮ್, ನನಗೆ ಅನ್ಸಿದಂಗೆ ಒಂದು 80% ಜನರಿಗೆ ಅದೇನು ಪ್ರಾಬ್ಲಮ್ ಇಲ್ಲ. ಒಂದು 20% ಜನರಿಗೆ ಫಿಸಿಕಲ್, ಅದು ರನ್ನಿಂಗ್ ಅಲ್ಲಿ ಏನಾದರೂ ಅಥವಾ ಜಂಪಿಂಗ್ ಅಲ್ಲಿ ಪ್ರಾಬ್ಲಮ್ ಆಗಬಹುದು. ಬಟ್ ಅದನ್ನ ನೀವು ಮೊದಲೇನೆ ತಿಳ್ಕೊಂಡು ಅದಕ್ಕೆ ಸರಿಯಾದಂತ ಗೈಡೆನ್ಸ್ ತಗೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರೆ ಸಾಕು. ಎದೆ ಸುತ್ತಳತೆ 86 ಸೆಂಟಿಮೀಟರ್, ಇದು ಬಹಳ ಇಂಪಾರ್ಟೆಂಟ್. ಕೆಲವೊಂದು 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರೋದನ್ನೇ ಇಲ್ಲ. ಸೊ ಅಂಥವ್ರು ಅದನ್ನ ಎದೆ ಸುತ್ತಳತೆ ಹೆಚ್ಚು ಮಾಡಕ್ಕೆ ಏನ್ ಮಾಡ್ಬೇಕು, ಈಗಿನಿಂದ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳಾ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಡಿಮೆ ಇರ್ತದೆ ಫಿಸಿಕಲ್ ಇದನ್ನ. ಅಭ್ಯರ್ಥಿ ಎತ್ತರ 157 ಸೆಂಟಿಮೀಟರ್ ಇರ್ತದೆ. ರನ್ನಿಂಗು 400 ಮೀಟರ್, ಬಟ್ 4 ನಿಮಿಷದಾಗ ರನ್ನಿಂಗು 400 ಮೀಟರ್, ಡಿಸ್ಟೆನ್ಸ್ ಕಡಿಮೆ ಆಯ್ತು ಬಟ್ ಅದರ ಜೊತೆಗೆ ಟೈಮ್ನು ಕಡಿಮೆ ಆಗಿತ್ತು. ಎತ್ತರ ಜಿಗಿತ 0.90 ಮೀಟರ್ ಎತ್ತರ ಜಿಗಿತ, ಉದ್ದ ಜಿಗಿತ 2.50 ಮೀಟರ್, ಗುಂಡು ಎಸೆತ 4 ಕೆಜಿ ಅಥವಾ 3.75 ಮೀಟರ್ ದೂರಕ್ಕೆ ಅದನ್ನ ನೀವು ಒಗಿಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ತೂಕ ಒಂದು ಮೆನ್ಷನ್ ಮಾಡಿದ್ದಾರೆ, ಪುರುಷ ಅಭ್ಯರ್ಥಿಗಳಿಗೆ ತೂಕ ಇಲ್ಲ, ಮಹಿಳಾ ಅಭ್ಯರ್ಥಿಗಳಿಗೆ ತೂಕ ಇದೆ. ತೂಕ 45 ಕೆಜಿ, 45 ಕೆಜಿ ತೂಕ ಇರಬೇಕು ಮಹಿಳಾ ಅಭ್ಯರ್ಥಿಗಳಲ್ಲಿ. ನೆಕ್ಸ್ಟು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, KSRP ಅಂತ ಕರಿತೀವಿ. KSRP ಅಂತಂದ್ರೆ ರಿಸರ್ವ್ ಪೊಲೀಸ್. ಬಹಳ ಏನಾದರೂ ಪ್ರಾಬ್ಲಮ್ಗಳಾದಾಗ, ಸಮಾಜದಲ್ಲಿ ಏನಾದರೂ ದೊಡ್ಡ ದೊಡ್ಡ ಗಲಭೆಗಳಾದಾಗ ಈ ಫೋರ್ಸ್ ಬರ್ತದೆ. ಅಲ್ಲಿವರೆಗೂ ಫೋರ್ಸ್ಗೆ ಅಷ್ಟು ನಮಗೆ ಇದನ್ನ ಇರೋದಿಲ್ಲ, ಕೆಲಸ ಇರೋದಿಲ್ಲ, ಸ್ವಲ್ಪ ನಿಮಗೆ ಟೈಮ್ ಸಿಗ್ತೈತೆ ಅದು ಓದಕ್ಕೆಲ್ಲ. ಪುರುಷರಿಗೆ ದೇಹದಾರ್ಢ್ಯ 170 ಸೆಂಟಿಮೀಟರ್ ಬೇಕು ಇದಕ್ಕೆ, 170 ಸೆಂಟಿಮೀಟರ್. ಓಟ 1600 ಮೀಟರ್ ಓಟ, 6:30 ಓಡ್ಬೇಕು ಸೇಮ್. 1.20 ಮೀಟರ್ ಹೈ ಜಂಪ್ ಅಥವಾ ಲಾಂಗ್ ಜಂಪ್ 3.80 ಮೀಟರ್, ಗುಂಡು ಎಸೆತ 7.26 ಕೆಜಿ. ಎಷ್ಟು ದೂರ ಹೋಗಿಬೇಕು, 5.60 ಮೀಟರ್. 5.6 ಅಂತಂದ್ರೆ 17-18 ಫುಟ್ ಬರ್ತೈತೆ. ಎದೆಯ ಸುತ್ತಳತೆ 86 ಸೆಂಟಿಮೀಟರ್. ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ನೀವು ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಚೆಕ್ ಮಾಡ್ಕೊಂಡಿರ್ಬೇಕು. ನೀವೆಲ್ಲರೂ ಆಲ್ಮೋಸ್ಟ್ ಧಾರವಾಡದಲ್ಲಿ, ಬಿಜಾಪುರದಲ್ಲಿ, ನಮ್ಮ ಬೇರೆ ಬೇರೆ ನಗರಗಳು, ಬೆಂಗಳೂರಲ್ಲಿ ಇಲ್ಲೆಲ್ಲ ಇರ್ತಿರಲ್ಲ, ಅಲ್ಲೆಲ್ಲ ನೀವು ಗ್ರೌಂಡಿಗೆ ಹೋದ್ರೆ ಸಾಕು, ಗ್ರೌಂಡ್ನಾಗೆಲ್ಲ ಓಡ್ತಿರ್ತಾರೆ. ಅಥವಾ ಈಗಾಗಲೇ ಪಾಸ್ ಆದವ್ರು ಇರ್ತಾರೆ, PSI ಓದೋರು ಇರ್ತಾರೆ, ಅಲ್ಲೆಲ್ಲ ಹೋಗಿ ಸ್ವಲ್ಪ ನೀವು ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇಲ್ಲ ಐತೋ ಇಲ್ಲೋ, ನಾ ಅಷ್ಟು ದೂರ ಒಗಿತಾ ಇದೀನೋ ಇಲ್ಲೋ. ಸ್ವಲ್ಪ ಒಮ್ಮೊಮ್ಮೆ ಕ್ಯಾಲ್ಕುಲೇಷನ್ ಮಾಡೋದ್ರಾಗ ನಾವು ತಪ್ಪಿರ್ತೀವಿ, ನಾವೇನು ಒಗಿತೀವಿ ಬಿಡಂತ ಮನೆಗೆ ಕುಂಡಿರ್ಬಾರ್ದು. ನಾವು ಎಲ್ಲ ಪರ್ಫೆಕ್ಟ್ ಇದ್ರೂ ನೀವು ದೇಹದಾರ್ಢ್ಯ ಪರೀಕ್ಷೆಗೆ ಹೋಗೋಕ್ಕಿಂತ ಮೊದಲು ಅಟ್ಲೀಸ್ಟ್ 1 ವಾರ ಪ್ರಾಕ್ಟೀಸ್ ಮಾಡಿರ್ಬೇಕು. ನಾವೆಲ್ಲ ಪರ್ಫೆಕ್ಟ್ ಅದೀನಂದ್ರೂ 1 ವಾರ ಪ್ರಾಕ್ಟೀಸ್ ಮಾಡಿರ್ಬೇಕು. ಯಾಕಂದ್ರೆ ಒಂದೊಂದು ಸರಿ ಸರ್ ಅಲ್ಲಿ ಎಕ್ಸಾಮ್ ಇದನ್ನ ದೇಹದಾರ್ಢ್ಯ ಪರೀಕ್ಷೆಗೆ ಹೋದಾಗ ಹುಡುಗರು ಟೆನ್ಷನ್ ಆಗಿ ಏನೋ ಮಾಡಕ್ಕೋಗಿ ಏನೋ ಮಾಡಿಬರ್ತವೆ. ಹಂಗಾಗಿ ಸ್ವಲ್ಪ ಮೊದಲಿಂದನೇ ಕೇರ್ ತಗೊಂತಿರ್ಬೇಕು ಇವನ್ನೆಲ್ಲ. ಇನ್ ನೆಕ್ಸ್ಟ್ KSRP ಮಹಿಳೆಯರಿಗೆ. ಮಹಿಳೆಯರಿಗೆ ನೋಡೋದಾತಂದ್ರೆ ಅಭ್ಯರ್ಥಿ ಎತ್ತರ 158 ಸೆಂಟಿಮೀಟರ್, ಓಟ 400 ಮೀಟರ್ 4 ನಿಮಿಷನಾಗ, ಎತ್ತರ ಜಿಗಿತ 0.90 ಮೀಟರ್, ನೆಕ್ಸ್ಟ್ ಉದ್ದ ಜಿಗಿತ 2.5 ಮೀಟರ್, ಗುಂಡು ಎಸೆತ 4 ಕೆಜಿ. ಓಕೆ, 3.75 ಮೀಟರ್ ದೂರ ಹೋಗಿಬೇಕು. ಎದೆ ಸುತ್ತ ಸಾರಿ ತೂಕ 45 ಕೆಜಿ ತೂಕ. ಇನ್ನು ನೆಕ್ಸ್ಟ್ TAR ಅಂತ ಬರ್ತದೆ, DAR CAR, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಮತ್ತು ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಕರಿತೀವಿ, CAR DAR. ಇಲ್ಲಿ ಪುರುಷರಿಗೆ ಮೂರುದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅದಾವ, ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಅದಾವ.
ಓಕೆ ಬಟ್ ಒಂದು ನೀವು ಮಾಡ್ಕೊಂಡ್ರು ಎಲ್ಲಾನು ಆರಾಮಾಗಿ ಬರೀಬಹುದು. ಸಿಲೆಬಸ್ ಆಲ್ಮೋಸ್ಟ್ ಫಿಸಿಕಲ್ ಸೇಮ್ ಇರೋದು, ಅದಕ್ಕೆ ನಾನು ಹೇಳ್ತಾ ಇರೋದು. ಮತ್ತೆ ವರ್ಷದಾಗ ಎರಡೆರಡು ಮೂರು ಮೂರು ಸರಿ ಕಾಲ್ ಮಾಡ್ತಾರೆ, ನಿಮಗೆ ಬೇಸರ ಆಗ್ತೈತೆ ಎಕ್ಸಾಮ್ ಬರೆದು ಬರೋದು. ಅಷ್ಟು ಸರಿ ಎಕ್ಸಾಮ್ ಕರೀತಾರೆ, ಅಕಸ್ಮಾತ್ ಒಂದು ಸರಿ ಏನಾರು ಹೆಚ್ಚು ಕಡಿಮೆ ಆದ್ರೂ ಎರಡು ಮೂರನೇ ಸರಿ ಆಗೇ ಬಿಡ್ತಾವು. ಸ್ವಲ್ಪ ನೀವು ಸೀರಿಯಸ್ ಇರ್ಬೇಕಷ್ಟ. ದೇಹದಾಢ್ಯ ಪರೀಕ್ಷೆ, ಅಭ್ಯರ್ಥಿ ಎತ್ತರ 168 ಸೆಂಟಿಮೀಟರ್, ಓಟ 1600 ಮೀಟರ್ 6:30 ಓಡ್ಬೇಕು. 1600 ಮೀಟರ್ ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಮೇಲೆ ಆಗ್ತದೆ. ಎತ್ತರ ಜಿಗಿತ 1.20 ಮೀಟರ್, ಉದ್ದ ಜಿಗಿತ 3.80 ಮೀಟರ್, ಗುಂಡು ಎಸೆತ 7.26 ಕೆಜಿ, ನೆಕ್ಸ್ಟ್ ಎದೆ ಸುತ್ತಳತೆ 86 ಸೆಂಟಿಮೀಟರ್. ಆಲ್ಮೋಸ್ಟ್ ಸೇಮ್ ಇದೆ, ಸ್ವಲ್ಪ ಹೈಟ್ ಅಲ್ಲೇ ಹೆಚ್ಚು ಕಡಿಮೆ ಆಗ್ತಿರ್ತೈತಿ, ಅದನ್ನ ಬಿಟ್ಟರೆ ಎಲ್ಲ ಸೇಮ್ ಇರ್ತದೆ. ಇಷ್ಟು ಮಾಡ್ಬೇಕು. ಇನ್ನು ನೆಕ್ಸ್ಟು ಲಿಖಿತ ಪರೀಕ್ಷೆ ನೋಡಿ, ಇದು ದೇಹದಾರ್ಢ್ಯ ಪರೀಕ್ಷೆ ಇರ್ತದೆ. ನೆಕ್ಸ್ಟ್ ಲಿಖಿತ ಪರೀಕ್ಷೆ ಪಠ್ಯಕ್ರಮ, ಲಿಖಿತ ಪರೀಕ್ಷೆನೇ ಒಂದು ಸ್ವಲ್ಪ ಕಠಿಣ ಆಗೋದು ನಮ್ಮ ಹುಡುಗರಿಗೆ. ಸ್ಪೆಷಲಿ ಪಿ ಸಿ ಬರೆಯೋರು ದೇಹದಾರ್ಢ್ಯ ಪರೀಕ್ಷೆ ಒಳಗಡೆ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಆಲ್ಮೋಸ್ಟ್ ಫಿಸಿಕಲ್ ಎಲ್ಲರೂ ಇರತಾರ ಅವರು. ಬಟ್ ಲಿಖಿತ ಬಂತಪ್ಪ ಅಂತಂದ್ರೆ ಅವರಿಗೆ ಕನಸಿನಾಗ ಕ್ವಶನ್ ಪೇಪರ್ಗಳು ಬರಕ್ಕೆ ಶುರು ಆಗ್ತವೆ. ಇದು ವಜ್ಜ ಆಗಿಬಿಡ್ತದೆ ಭಾಳ. ಕ್ವಶನ್ ಪೇಪರ್ ಈಸಿ ಇರ್ತೈತಿ, ಬಟ್ ಅವ್ರ ಲೆವೆಲ್ಗೆ ಅದು ಭಾಳ ವಜ್ಜ ಆಗಿಬಿಡ್ತದೆ. ಸೊ ಇಲ್ಲಿ ನಿಮಗೆ ಏನೇನು ಬರ್ತೈತೆ ಅಂತಂದರೆ, ಭಾರತದ ಇತಿಹಾಸ, ಭಾರತದ ಸಂವಿಧಾನದ ಬಗ್ಗೆ ಬರ್ತದೆ, ಕಾನ್ಸ್ಟಿಟ್ಯೂಷನ್ ಸೇಮ್, ಏನೇನು ಕಾನ್ಸ್ಟಿಟ್ಯೂಷನ್ ಎಲ್ಲ ನಾರ್ಮಲ್ ಆಗಿ ಗೊತ್ತಿರಲ್ಲ ಅದೇ ಇರ್ತೈತಿ. ಬಟ್ ಸ್ವಲ್ಪ ಕ್ವಶನ್ಸ್ ಲೆವೆಲ್ ಕಡಿಮೆ ಇರ್ತವೆ, ಭಾಳ ಟಫ್ ಇರುವುದಿಲ್ಲ. ಸಾಮಾನ್ಯ ಅರ್ಥಶಾಸ್ತ್ರ ಮತ್ತೆ ಅಥವಾ ಇನ್ನೊಂದು ಭಾರತದ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲ ಆರ್ ಬಿ ಐ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಕರೆನ್ಸಿ ಇವೆಲ್ಲ ಬರ್ತವೆ. ನೆಕ್ಸ್ಟ್ ಭೂಗೋಳಶಾಸ್ತ್ರ, ನಮ್ಮ ಭಾರತದ ಭೂಗೋಳಶಾಸ್ತ್ರ, ಪ್ರಪಂಚದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಇವೆಲ್ಲ ನಿಮಗೆ ಬರ್ತವೆ. ವರ್ಲ್ಡ್ ಜಿಯೋಗ್ರಫಿ ಎಲ್ಲ ಬರ್ತವೆ. ನಿತ್ಯ ಜೀವನದಲ್ಲಿ ವಿಜ್ಞಾನ, ಅನ್ವಯಿಕ ವಿಜ್ಞಾನ ಅಂತ ಕರಿತೀವಿ, ಡೇ ಟು ಡೇ ಸೈನ್ಸ್ ಇದು ಬರ್ತದೆ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್, ಮೆಂಟಲ್ ಎಬಿಲಿಟಿ ಬರ್ತದೆ. 10th ಲೆವೆಲ್ ಮೆಂಟಲ್ ಎಬಿಲಿಟಿ, ಮತ್ತು ನೀವು ಸಿಕ್ಕಾಪಟ್ಟೆ ಮತ್ತೆ ಅಲ್ಲಿ ಆರ್ ಆರ್ ಬಿ ರೇಂಜ್ಗೆ ಓದಕ್ಕೆ ಹೋಗ್ಬೇಡ್ರಿ, 10th ಲೆವೆಲ್ ಸಾಕು. ಪ್ರಚಲಿತ ಘಟನೆಗಳು, ಪ್ರಚಲಿತ ಘಟನೆಗಳು ಈಗ ನಾವು ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡಿರ್ತೀವಿ ಯೂಟ್ಯೂಬ್ ಒಳಗಡೆ, ನಮ್ಮ ವಿಡಿಯೋ ಕೆ ಎಸ್ ಪಿ ಎಸ್ ಐ ಪಿ ಸಿ ಐ ಎ ಎಸ್ ತನನೂ ಹೆಲ್ಪ್ ಆಗ್ತದೆ. ಕೆಲವೊಂದು ವಿಡಿಯೋಗಳನ್ನು ನಾವು ಸಿಕ್ಕಾಪಟ್ಟೆ ಡೆಪ್ತ್ ಮಾಡಿರ್ತೀವಿ, ನೀವು ಅದ್ರಾಗ ಮೇಲ್ ನೋಡ್ಕೊಂತ ಹೋದ್ರು ಸಾಕು. ಒನ್ ಲೈನರ್ಗಳನ್ನು ಹೇಳಿರ್ತೀವಿ ನಾವು ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಾಗ. ಒನ್ ಲೈನರ್ಗಳು ಮಾತ್ರ ನಿಮಗದು ಭಾರಿ ಒಂಥರ ಏನಪ್ಪ ಬೈಬಲ್ ಇದ್ದಂಗೆ. ಒನ್ ಲೈನರ್ ಅಂತಂದ್ರೆ ಬೈಬಲ್ ಇದ್ದಂಗೆ. ಒನ್ ಲೈನರ್ ಮಾತ್ರ ಬಿಡಬಾರ್ದು. ಒನ್ ಲೈನರ್ದಾಗ ಇನ್ನೂ ಡೈರೆಕ್ಟ್ ಆಗಿ ಪಿ ಸಿ ಎಫ್ ಡಿ ಎಸ್ ಡಿ ಎದೊಳಗಡೆ ಡೈರೆಕ್ಟ್ ಬರ್ತಾವೆ. ಅದಕ್ಕೆ ನಾನು ಅದಕ್ಕೊಂದು ಸೆಕ್ಷನ್ ಮಾಡಿಬಿಟ್ಟಿರ್ತೇನೆ ಪ್ರತಿ ವಿಡಿಯೋದೊಳಗಡೆ, ಒನ್ ಲೈನರ್ಸ್ ಅಥವಾ ಗೋಲ್ಡನ್ ಲೈನರ್ಸ್ ಅಂತೇಳಿ. ಸೊ ಅದನ್ನು ಮಾತ್ರ ಮರಿಬಾರ್ದು. ಇವು ದೊಡ್ಡ ದೊಡ್ಡ ಈಗ ಉಕ್ರೇನು ರಷ್ಯಾ ಇಶ್ಯೂ ನಡಕತ್ತೈತಿ. ಉಕ್ರೇನ್ ಎಲ್ಲೈತಿ, ರಷ್ಯಾ ಎಲ್ಲೈತಿ, ಹೌದಾ, ಅಲ್ಲಿ ಯಾವ್ದಾರ ಸಮುದ್ರ ಬಂದ್ರೆ ಜಲಸಂಧಿ ಬಂದ್ರೆ ಅಂತವ್ ನೋಡ್ಕೊಂಡ್ಬಿಟ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಕೇಳುದಿಲ್ಲ. ಉಕ್ರೇನ್ ಯಾಕೆ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ರು, ಸಾರಿ ರಷ್ಯಾ ಯಾಕೆ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ರು, ಭಾರತದ ಪಾತ್ರ ಏನು, ಅಮೆರಿಕ ಪಾತ್ರ ಏನು, ಇಂಥವೆಲ್ಲ ಒಣ ಉಸಾಬರಿ ಅವ್ರು ಮಾಡೋದಿಲ್ಲ. ಇಂಥ ಒಣ ಉಸಾಬರಿ ಮಾಡೋ ಎಕ್ಸಾಮ್ಗಳು ಯಾವಪ್ಪ, ಕೆ ಎಸ್ ಪಿ ಎಸ್ ಐ ಐ ಎಸ್ ಇವರೆಲ್ಲ ಮಾಡ್ತಾರೆ. ಉಳಿದಂಥವೆಲ್ಲ ಪಿ ಸಿ ಒಳಗಡೆ ಎಲ್ಲ ಅಂಥವೆಲ್ಲ ಮಾಡೋದಿಲ್ಲ. ಓಕೆ, ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಎಫ್ ಡಿ ಎ ಹಳೆ ಪತ್ರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು. ಇವು ನಾಲ್ಕು ಎಕ್ಸಾಮದ್ದು ಮಿನಿಮಮ್ 10 ವರ್ಷದ ಕ್ವಶನ್ ಪೇಪರ್ ತೊಗೊಂಬಂದು ನೀವು ಕರೆಕ್ಟಾಗಿ ಬಿಡಿಸ್ಬೇಕು. ಅವು ಅಕಸ್ಮಾತ್ ನಿಮಗೇನಾದರೂ ಸಬ್ಜೆಕ್ಟ್ ವೈಸ್ ಸಿಕ್ಕೋಪ ಅಂತಂದ್ರೆ ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್. ಸಬ್ಜೆಕ್ಟ್ ವೈಸ್ ಇವು ನಾಲ್ಕು ಎಕ್ಸಾಮದ್ದು 10 ವರ್ಷದ ಕ್ವಶನ್ ಪೇಪರ್ ಸಬ್ಜೆಕ್ಟ್ ವೈಸ್. 10 ವರ್ಷನಾಗ ಜಿಯೋಗ್ರಫಿ ಮೇಲೆ ಏನೇನು ಬಂದವು ಒಂದು ಕಡೆ, ಹಿಸ್ಟ್ರಿ ಮೇಲೆ ಏನೇನು ಬಂದವು ಒಂದು ಕಡೆ, ಕ್ವಾಲಿಟಿ ಮೇಲೆ ಏನೇನು ಬಂದವು ಒಂದು ಕಡೆ, ಇಂಥ ತೊಗೊಟ್ರು. ಓಕೆ, ಇದನ್ನ ಈಗಿನಿಂದ ಮಾಡ್ಬೇಕು ಅಂದ್ರೆ ಈ ತರ ನೀವು ಒಂದು ಸ್ಟ್ರಾಟಜಿ ಕರೆಕ್ಟಾಗಿ ಒಂದು ಸೈಂಟಿಫಿಕ್ ಸ್ಟ್ರಾಟಜಿ ಮಾಡಿದ್ರೆ ಪಕ್ಕಾ ಪಾಸ್ ಆಗ್ತೀರಿ. ನಮ್ಮ ಹುಡುಗರು ಏನು ಮಾಡ್ತಾವ, ಸೈಂಟಿಫಿಕ್ ಸ್ಟ್ರಾಟಜಿ ಮಾಡೋದಿಲ್ಲ. ತುಂಬ ಯಾರು ಬಂದು ಪಿ ಸಿ ಓದಂದ್ ಕೂಡ ಒಂದು ಯಾವ್ದಾರ ಬುಕ್ ತೊಗೊಂಡು ಓದ್ಕೊಂತ ಕುಂಡ್ರದು, ಇದನ್ನ ಬೇಡೋ ಇದನ್ನ ಓದಂದ್ ಕೂಡ ಅದನ್ನ ಓದೋದು, ಯಾರ್ಯಾರು ಹೇಳಿದ್ದು ಏನೇನು ಓದ್ತಾರೋ ದೇವರಿಗೆ ಗೊತ್ತದ. ಹಂಗೆ ಮಾಡ್ಬೇಡ, ನಿಮ್ಮ ಲೈಫ್ ಇರೋದು ಇದ್ರ ಮೇಲೆ. ಒಂದು ಸ್ವಲ್ಪ ದಿವಸನಾಗ ಜಾಬ್ ತಗೋಬೇಕು, ಈ ಜಾಬಲ್ಲಿ ಹೋಗಿ ಮತ್ತೆ ದೊಡ್ಡ ಜಾಬಿಗೆ ನಾವು ಹೋರಾಟವನ್ನು ಶುರು ಮಾಡಬೇಕು, ಇವೆಲ್ಲ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಇರಲಿ. ಸೊ ಒಳ್ಳೆ ಬುಕ್ಸ್ಗಳನ್ನು, ಒಳ್ಳೆ ಮಟೀರಿಯಲ್ಗಳನ್ನು, ಕರೆಕ್ಟ್ ಆದಂಥ ಒಂದು ಗೈಡೆನ್ಸನ್ನು ತೊಗೊಂತ ನೀವು ಹೋದರೆ ನೀವು ಅನ್ಕೊಂಡಂಗೆ ಟೈಮ್ ಟು ಟೈಮ್ ಎಲ್ಲ ಎಕ್ಸಾಮ್ಗಳು ಹಾಕೊಂತ ಹೋಗ್ತವೆ. ಬಟ್ ನಾವೇನು ಮಾಡೋದಿಲ್ಲ, ಸರಿಯಾದ ಪ್ಲಾನಿಂಗ್ ಇರುವುದಿಲ್ಲ. ಎತ್ತರ ಹುಂಬರಂಗೆ ಪ್ಲಾನಿಂಗ್ ಮಾಡೋದು, ಏನಾರ ಓದೋದು, ಎಕ್ಸಾಮ್ ಬರೋದು ಬಂದ ಮೇಲೆ ಅದು ಸರಿ ಬರೋದು ನೀವು ಇಲ್ಲೋ, ಯಾಕೆ ಬರೀಲಿಲ್ಲ, ಏನು ಬರೀಲಿಲ್ಲ, ದಿನ ಇಷ್ಟು ಓದ್ಬೇಕು ಅನ್ಕೊಳತ್ತೀನಿ, ಓದೋಕ್ಕಾಗವಲ್ತು, ಯಾಕಾಗವತ್ತು, ಉಳಿದವ್ರು ಹೆಂಗೆ ಓದಾಕತ್ತಾರ, ಉಳಿದವ್ರು ಏನು ರೆಫರ್ ಮಾಡತ್ತಾರ, ಯಾವುದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು. ಕೊನೆಯವರೆಗೂ ನಮ್ಮ ಅಟೆಂಪ್ಟ್ ಮುಗಿಯೋವರೆಗೂ ನಾವು ಅದ್ರ ಬಗ್ಗೆ ತಲೆ 95% ಜನ ಸೀರಿಯಸ್ ಅನ್ನೇ ಇಲ್ಲ. ಅದಕ್ಕಾಗಿ ಸ್ವಲ್ಪ ಸೀರಿಯಸ್ ಆಗಬೇಕು. ಸೀರಿಯಸ್ ಆದರೆ ಈ ಎಕ್ಸಾಮ್ ಇರಲಿ, ಯಾವುದೇ ಎಕ್ಸಾಮ್ ಇರಲಿ, ಏನು ಅಂತ ಕಠಿಣ ಇರುವುದಿಲ್ಲ. ಇನ್ನು ಲಿಖಿತ ಪರೀಕ್ಷೆ ಒಳಗಡೆ ಈಗ ಹೇಳಿರ್ತೀನಿ ನಾನು, ಸಾಮಾನ್ಯ ಅಧ್ಯಯನಕ್ಕೆ 5ರಿಂದ 12ನೇ ತರಗತಿ ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ಸನ್ನು ಓದಿ. 12 ಅನ್ನೋಕ್ಕಿಂತ ಬಹುಶಃ 10ನೇ ತರಗತಿ ಸಾಕು.
ಫಿಫ್ತ್ ಟು ಟೆಂತ್ ಸ್ಟೇಟ್ ಸಿಲೆಬಸ್ ಬುಕ್. ಇದಕ್ಕೆ ನೀವು ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನು ಓದೋ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ, ಬಟ್ ನೀವು ಓದ್ಬೋದು. ಮಾರ್ಕೆಟ್ ಒಳಗಡೆ ಸಾಕಷ್ಟು ಬುಕ್ಸ್ಗಳು ಇದಾವೆ, ನೀವು ಅದನ್ನು ಓದ್ಬೋದು. ಬಟ್ ಆ ಬುಕ್ಸ್ ಅಲ್ಲಿ ಏನಿದಾವಲ್ಲ ಅವೆಲ್ಲ ನಿಮಗೆ 5ರಿಂದ 10ನೇ ತರಗತಿ ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ಸ್ ಅಲ್ಲಿ ಇದು. ನಮಗೆ ಇಂಗ್ಲಿಷ್ ಮೀಡಿಯಂ ಬೇಕಪ್ಪ ಅಂತಂದ್ರೆ NCERT ಒಳಗೆ ಇದಾವೆ. ಕನ್ನಡ ಮೀಡಿಯಂ ಬೇಕಂದ್ರೆ KTBS, ಅದು KTBS ಅಂದ್ರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ .com. ಫ್ರೀ ನಿಮಗೆ ಬುಕ್ ಸಿಗ್ತಾವ, ಕರೆಕ್ಟ್ ಆಗಿ ತಗೊಂಡು ಓದಿ ಒಂದ್ಸರಿ ನೋಟ್ಸ್ ಮಾಡಿ. ಇವೆಲ್ಲ ಪರೀಕ್ಷೆ FDA SDA PSI ಇದು ಒಂದು 10 ವರ್ಷದ ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಮುಗಿದ ಹೋಯ್ತು, ಅಷ್ಟೇ ಇರೋದು. ಸೊ ಫೋಕಸ್ ಆನ್ ಕರ್ನಾಟಕ ಹಿಸ್ಟ್ರಿ, ಸ್ವಲ್ಪ ಕರ್ನಾಟಕ ಹಿಸ್ಟ್ರಿ ಮೇಲೆ ಫೋಕಸ್ ಜಾಸ್ತಿ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ನೀವು ಸೂರ್ಯನಾಥ್ ಕಾಮತ್ ಬುಕ್ಕನ್ನು ಓದ್ರಿ, ಅದು ಒಂದು ಬುಕ್ ಸ್ಟ್ಯಾಂಡರ್ಡ್ ಓದಬೇಕು. ಕರ್ನಾಟಕ ಜಿಯೋಗ್ರಫಿ ನಿಮಗೆ ಸ್ಕೂಲ್ ಬುಕ್ಸ್ ಅಲ್ಲಿ ಕವರ್ ಆಗಿರ್ತದೆ. ಮತ್ತು ನಿಮಗೆ ಸಾಧ್ಯ ಆದರೆ ಡಾಕ್ಟರ್ ರಂಗನಾಥ್ ಸರ್ದು ಬುಕ್ ಇದೆ, ರಂಗನಾಥ್ ಸರ್ದ ಬುಕ್ಕು ನೀವು ಓದ್ಬೋದು. ಡೆಪ್ತ್ ಓದಕ್ಕೆ ಹೋಗ್ಬೇಡ್ರಿ, ಮೇಲ್ಮೇಲೆ ಓದ್ಕೊಂತ ಹೋಗ್ಬೇಕು. ನೀವೊಂದು 10-15 ವರ್ಷದ PC ಕ್ವಶನ್ ಪೇಪರ್ ನೋಡಿದ್ರೆ, CRDR ರಿಸರ್ವ್ ಸಿವಿಲ್ PC ಇವನ್ನೆಲ್ಲ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡ್ತೈತೆ. ಓಕೆ ಹಿಂಗೆ ನಡೀತಾವೆ, ನೀವು ಎಕ್ಸಾಮ್ ಹಿಂಗೆ ಕೇಳ್ತಾರೆ ಎಕ್ಸಾಮ್ ಅಂತೇಳಿ. ಒಂದು 10-15 ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ಜಿಯೋಗ್ರಫಿದಾಗ ಯಾವ ಲೆವೆಲ್ದಾಗ ಬರ್ತಾವು, ಕಾನ್ಸ್ಟಿಟ್ಯೂಷನ್ದಾಗ ಯಾವ ಲೆವೆಲ್ದಾಗ ಬರ್ತಾವು, ಇದು ನಿಮಗೆ ಗೊತ್ತಾಗ್ತದೆ. ಮೊದಲು ನೀವೇನು ಮಾಡ್ರಿ, ಈ ಎಕ್ಸಾಮ್ ಬರೀಬೇಕನ್ನೋರು ಕ್ವಶನ್ ಪೇಪರ್ ನೋಡ್ಕೊಂತ ಹೋಗ್ರಿ ಮೊದಲು. ಉಳಿದಿದ್ದು ಏನು ಮಾಡಬೇಡ್ರಿ, ಕೋಚಿಂಗು ತೊಗೋಬೇಡ್ರಿ, ಏನು ಮಾಡಬೇಡ್ರಿ, ಮೊದಲು ಕ್ವಶನ್ ಪೇಪರ್ ನೋಡ್ಕೊಂತ ಹೋಗ್ರಿ. ನಿಮ್ಗೆ ಒಂದು ಐಡಿಯಾ ಬರ್ತೈತೆ, ಆಮೇಲೆ ನಿಮ್ಗೆ ಆ ಪುಸ್ತಕದಾಗ ನಾವು ಏನು ತೊಗೋಬೇಕು ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ರಂಗನಾಥ್ ಬುಕ್ IAS ಓದ್ತಾರ, KS ಓದ್ತಾರ, PSI ಓದ್ತಾರ, PC ಓದ್ತಾರ, ಬಟ್ ನೀವು ಏನು ತೊಗೋಬೇಕು ಅಷ್ಟೇ ತೊಗೋಬೇಕು. ನೀವು ಕ್ವಶನ್ ಪೇಪರ್ ಥರೋ ಇದ್ರೆ ಅಂದ್ರೆ, ಒಂದು 15 ವರ್ಷದ ಕ್ವಶನ್ ಪೇಪರ್ ಕರೆಕ್ಟ್ ನೋಡ್ಕೊಂಡಿದ್ರೆ ಅಂದ್ರೆ ನಿಮಗೆ ನಿಮ್ಮ ಮನಸ್ಸು ಹೇಳ್ತೈತೆ ಸಾಕು, PC ಇಷ್ಟು ಸಾಕು, ಇದಕ್ಕಿಂತ ಡೆಪ್ತ್ ಕೇಳೋದಿಲ್ಲ ಅನ್ನೋದು ನಿಮ್ಮ ಮನಸ್ಸು ಅನ್ಕಾನ್ಷಿಯಸ್ ಆಗಿ ನಿಮಗೆ ಹೇಳ್ತೈತೆ. ನೀವು ಕ್ವಶನ್ ಪೇಪರ್ ನೋಡಿಲ್ಲ ಅಂದ್ರೆ ಕನ್ಫ್ಯೂಷನ್ ಆಗ್ತದೆ. ಓಕೆ, ಫಸ್ಟ್ ಕ್ವಶನ್ ಪೇಪರ್ ತಗೊಳ್ರಿ. ಅದಕ್ಕೆ ಕರ್ನಾಟಕ ಎಕನಾಮಿಕ್ ಸರ್ವೆ ಲೇಟೆಸ್ಟು, ಇದನ್ನು ನಾನು ಈಗಾಗಲೇ ಯೂಟ್ಯೂಬಲ್ಲಿ ಮಾಡಿಬಿಟ್ಟಿದ್ದೀನಿ, ಅಲ್ಲಿಂದ ನೀವು ತಗೋಬೋದು. ಸಾರಿ, ಇಂಡಿಯನ್ ಎಕನಾಮಿಕ್ ಸರ್ವೆ ಮಾಡಿದ್ದೀನಿ, ಕರ್ನಾಟಕ ಈಗ ಮಾಡ್ತೀನಿ, February 4 ಬಜೆಟ್ ಐತಿ, ಅದು ಮುಗಿದ ಕೂಡ ಮಾಡ್ತೀನಿ. ಕರೆಂಟ್ ಏನೇನು ಪ್ಲಾನ್ಸ್ ಅದಾವೆ, ಯೋಜನೆಗಳು, ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆ ಡೆಫಿನೆಟ್ಲಿ ಕ್ವಶನ್ ಬರ್ತದೆ. ನೆಕ್ಸ್ಟು ಬೇಸಿಕ್ ಸೈನ್ಸ್, ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸ್ಟೇಟ್ ಲೆವೆಲ್ ಬುಕ್ಸಿಂದ ನಿಮಗೆ ಸಾಕಷ್ಟು ಮಟೀರಿಯಲ್ ಇದೆ, ರಾಜ್ಯ ಸರ್ಕಾರದ ಬುಕ್ಸ್ಗಳು. ಆಮೇಲೆ ಮೆಂಟಲ್ ಎಬಿಲಿಟಿ 10th ಲೆವೆಲ್ಗೆ ಇರ್ತದೆ. ಸೊ 10th ಲೆವೆಲ್ ಮೆಂಟಲ್ ಎಬಿಲಿಟಿ ನಿಮ್ಗೊಂದು ಸ್ವಲ್ಪ ಗೊತ್ತಿದ್ರೆ ಸಾಕು, ಸ್ವಲ್ಪ ದೇಲಾನು ಸುಡೋಕು ಬಿಡಿಸ್ರಿ, ನಿಮಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಅಂತ ಏನು ಟಫ್ ಇರೋದಿಲ್ಲ PC ಒಳಗಡೆ, ಸ್ವಲ್ಪ KS ಒಂದು ಸ್ವಲ್ಪ ಮೆಂಟಲ್ ಎಬಿಲಿಟಿ ಟಫ್ ಇರ್ತೈತೆ ಅಷ್ಟೇ, ಇಲ್ಲಿ ಹಂಗೇನು ಟಫ್ ಇರೋದಿಲ್ಲ. ಯಾರು ಹೆದರಕ್ಕೆ ಹೋಗ್ಬೇಡ್ರಿ, ಮತ್ತೆ ನಾನು BA ಮಾಡೀನಿ ಅಥವಾ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀನಿ, ಡೋಂಟ್ ವರಿ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರನ್ನೇ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ, ಡೋಂಟ್ ವರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಒಂದು ಕರೆಂಟ್ 3 ಇಯರ್ಸ್ ಆಫ್ PC ಕ್ವಶನ್ ಪೇಪರ್ ಅನಲೈಸ್ ಮಾಡ್ಬೇಕು, ಲಾಸ್ಟ್ 3 ವರ್ಷದ PC ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡಬೇಕು. ಆಲ್ಮೋಸ್ಟ್ ಈಸಿ ಬಂದಾವ, ಒಂದು ಸರಿ ಏನೋ ಟಫ್ ಬಂದಿತ್ತು PC ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಈಸಿ ಬಂದಿರ್ತಾವ. ಬಟ್ GK ಬಹಳ ಕೇಳ್ತಾರೆ, ಜನರಲ್ ನಾಲೆಜು ಭಾರಿ ಡೆಪ್ತ್ ಕೇಳ್ತಾರೆ. ಇದಕ್ಕೆ ನಮಗೆ ಮಿಲೇನಿಯಮ್ ಅಂತ ಒಂದು ಬುಕ್ ಇದೆ, ಸ್ವಪ್ನ ಪಬ್ಲಿಕೇಶನ್ ಮಿಲೇನಿಯಮ್ ಅಂತ ಬುಕ್ ಇದೆ GK, ಅದು ಬಹಳ ಚಂದ ಐತಿ, ಅದನ್ನ ತಗೊಳ್ರಿ. ಮತ್ತೆ ಅದ್ರಾಗ ತಪ್ಪುಗಳು ಬಹಳ ಕಡಿಮೆ ಅದಾವ, ಆ ಬುಕ್ ಕೂಡ ನೀವು ತಗೊಂಡು ಓದಕ್ಕೆ ಸಾಧ್ಯ ಆಗಿರ್ಬೇಕು. ಮತ್ತೆ ಇಂಗ್ಲಿಷ್ ಒಳಗಡೆ ನಾನು ತಗೋತೀನಿಪ್ಪ ಅಂತಂದ್ರೆ GK ಅರಿಹಂತ್ ಬೈ ಮನೋಹರ್ ಪಾಂಡೆ ಅಂತಿದೆ, ಅರಿಹಂತ್ ಪಬ್ಲಿಕೇಶನ್, ಅದು ಕೂಡ ಚೆನ್ನಾಗಿದೆ, ಅದನ್ನು ಕೂಡ ನೀವು ತಗೊಂಡು ಓದ್ಬೋದು. ಬಟ್ ಒಂದೇನಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲಿ ಮೇಂಟೈನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇದು ಕಟ್ ಆಫ್ ಇರ್ತದೆ, ಇಲ್ಲಿ ಟೋಟಲ್ ಕಟ್ ಆಫ್ ಇರೋದಿಲ್ಲ, ಈಗ PSI ಇಷ್ಟು ಕಟ್ ಆಫು, KS ಕಟ್ ಆಫ್ ಎಲ್ಲರಿಗೂ ಒಂದ, ಇಲ್ಲಿ ಹಂಗಿರೋದಿಲ್ಲ, ಜಿಲ್ಲಾ ವೈಸ್ ಇರ್ತದೆ. ಯಾಕಂದ್ರೆ ಪ್ರತಿ ಜಿಲ್ಲೆ ಒಳಗೂ ಪೊಲೀಸ್ ಕಾನ್ಸ್ಟೇಬಲ್ ಬೇಕು, ಯಾವ್ಯಾವ ಜಿಲ್ಲಾದಾಗ ಯಾವಾಗ ಯಾವಾಗ ರೆಕ್ರೂಟ್ಮೆಂಟ್ ಅವಶ್ಯಕತೆ ಐತಲ್ಲ ಅವಾಗ ರೆಕ್ರೂಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಸೊ ಅದಕ್ಕಾಗಿ ಜಿಲ್ಲಾವಾರು ಕಟ್ ಆಫ್ ಇರ್ತೈತಿ. ಸೊ ಅತಿ ಹೆಚ್ಚು ಕಟ್ ಆಫ್ ಇರುವಂತ ಜಿಲ್ಲೆ ಅಂಕಗಳನ್ನು ನಾನು ನಿಮಗೆ ಜಸ್ಟ್ ಹೇಳತ್ತೀನಿ. ಜನರಲ್ ಮೆರಿಟ್ 75, OBC 70, SC/ST 65, ಇದು ಫೈನಲ್ ಅಂತಲ್ಲ, ಇತ್ತೀಚೆಗೆ ನಡೆದಂತ ಎಕ್ಸಾಮ್ ಒಳಗಡೆ ಹೈಯೆಸ್ಟ್ ಇದ್ದಂತ ಕಟ್ ಆಫ್ ಅಷ್ಟೇ. ಒಂದೊಂದು ಜಿಲ್ಲಾದಾಗ ಒಂದೊಂದು ಕಟ್ ಆಫ್ ನಿಲ್ತೈತೆ. ಮತ್ತೆ ಇನ್ನೊಂದು, ಯಾವ ಜಿಲ್ಲೆದೊಳಗಡೆ, ಪ್ಲೀಸ್ ರಿಮೆಂಬರ್, ಯಾವ ಜಿಲ್ಲೆದೊಳಗಡೆ ಕಟ್ ಆಫು ಕಡಿಮೆ ನಿಲ್ತೈತಿ ಅಥವಾ ಯಾವ ಜಿಲ್ಲೆದೊಳಗಡೆ ಸರ್ ಕಾಂಪಿಟೇಷನ್ ಕಡಿಮೆ ಇತ್ತಲ್ಲ, ಆ ಜಿಲ್ಲೆ ಒಳಗಡೆ ಹೋಗಿ ನೀವು ಬರೀ. ನೀವು ಕೇಳ್ಬೋದು, ಸರ್ ನಾನು ಬೆಳಗಾಂ ಜಿಲ್ಲೆ, ನಾನು ಬೆಂಗಳೂರು ಬರಿಬೋದನ್ನು, ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ಏನಂತಂದ್ರೆ, ನೀವು ಯಾವುದೋ ಜಿಲ್ಲಾದಾಗ ಪೋಸ್ಟ್ ಭಾಳ ಅದಾವ ಅಂತ ಅಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಪೋಸ್ಟ್ ಬೆನ್ ಹತ್ತೋದಕ್ಕಿಂತನೂ ಕಾಂಪಿಟೇಷನ್ ಎಲ್ಲಿ ಕಡಿಮೆ ಐತಿ, ಕಟ್ ಆಫ್ ಎಲ್ಲಿ ಸ್ವಲ್ಪ ಕಡಿಮೆ ನಿಂದಿರ್ತೈತಿ, ಅಲ್ಲಿ ಬರೆಯೋದು ಬೆಸ್ಟ್ ಅಂತ ನನ್ನೊಂದು ಅಭಿಪ್ರಾಯ. ಇದಾದ್ಮೇಲೂ ನೀವು ಸ್ವಲ್ಪ ಅದ್ರ ಬಗ್ಗೆ ಥಿಂಕ್ ಮಾಡ್ರಿ, ಒಂದು 4 ಜನರನ್ನ ಕೇಳ್ರಿ, ಅವ್ರು ನಿಮ್ಗೆ ಹೇಳ್ತಾರೆ, ಮಾಹಿತಿಗಳನ್ನು ಕೊಡ್ತಾರೆ. ಈಗ ಭಾಳ ಜನ ಬೆಂಗಳೂರಾಗ ಪೋಸ್ಟ್ ಭಾಳ ಅದಾವ ಅಂದ ಕೂಡ ಬೆಂಗಳೂರಿಗೆ ಹೋಗ್ಬಿಡೋದು, ಕಾಂಪಿಟೇಷನ್ ಹೆಚ್ಚಾಗ್ಬಿಡ್ತದೆ, ಅಲ್ಲಿ ಕಟ್ ಆಫ್ ಜಾಸ್ತಿ ನಿಂದಿರ್ತದೆ. ಅಲ್ಲಿ 100ಕ್ಕೆ ಒಂದು 59 ನೀವು ತಗೋತೀರಿ, ಅದೇ 59 ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೋ ಒಂದು ಜಿಲ್ಲಾದಾಗ ಅದಕ್ಕಿಂತ ಕಡಿಮೆ ನಿಂತು ಬಿಟ್ಟಿರ್ತೈತೆ ಕಟ್ ಆಫ್. ಆಮೇಲೆ ನಮಗೆ ಏನನ್ನಿಸ್ತೈತಿ, ಏ ನಾವು ಇಲ್ಲೇ ಬರೆದಿದ್ರೆ ಚಲೋ ಇತ್ತಲ್ಲ ಸರ್, ಕಟ್ ಆಫ್ ದಾಟಿದ್ದೀವಿ ಅಂತೇಳಿ. ಅದಕ್ಕಾಗಿ
ಸ್ವಲ್ಪ ನೀವೇನ್ ಮಾಡ್ಕೋಬೇಕು, ಯಾವ್ಯಾವ ಜಿಲ್ಲಾದ ಕಾಂಪಿಟೇಷನ್ ಕಡಿಮೆ ಇತ್ತಲ್ಲ ಅಲ್ಲಿ ಇದನ್ನ ಮಾಡಿ, ಪೋಸ್ಟ್ ಹಿಂದ ಬೆನ್ನ ತಕ್ಕೋಬೇಡಿ, ಬರೀ ಪೋಸ್ಟ್ ಅಷ್ಟೇ ಅಲ್ಲ ಕಾಂಪಿಟೇಷನ್ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ನಮ್ಮ ಆಫೀಸರ್ಸ್ ಅಡ್ಡಾದೊಳಗಡೆ ಕೆ ಎಸ್ ಪಿ ಎಸ್ ಐ ಸೆವೆಂತ್ ಬ್ಯಾಚ್ ಈಗಾಗಲೇ ಶುರು ಆಗಿದೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅವರು ಜಾಯಿನ್ ಕೂಡ ಆಗ್ಬೋದು. ಆಮೇಲೆ ಆಫೀಸರ್ಸ್ ಅಡ್ಡಾದಲ್ಲಿ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ತಿಂಗಳು ಅಂದ್ರೆ ಮಾರ್ಚ್, ಈ ಮಾರ್ಚ್ ತಿಂಗಳಲ್ಲಿ ಬ್ಯಾಚ್ಗಳು ಬರ್ತಾ ಇರುವಂತದ್ದು, ಅಪ್ಕಮಿಂಗ್ ಕೋರ್ಸಸ್ ಮಾರ್ಚ್ ತಿಂಗಳೊಳಗಡೆ ಬರ್ತಾ ಇರತಕ್ಕಂಥ ಬ್ಯಾಚ್ಗಳು. ಮೊದಲೇದು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಬರ್ತಾ ಇದೆ, ಬಹಳಷ್ಟು ತಿಂಗಳುಗಳಿಂದ ಈ ಒಂದು ಬೇಡಿಕೆ ಇದೆ ವಿದ್ಯಾರ್ಥಿಗಳಲ್ಲಿ. ಸೊ ನಮಗೆ ಅದು ಹುಡುಗರು ಜಾಸ್ತಿ ಇರ್ತಾರ, ಕಂಟ್ರೋಲ್ ಮಾಡಬೇಕು, ಎಲ್ಲ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡ್ಕೋಬೇಕಂತ ಹೇಳಿ ನಾವು ಮುಂದೆ ಹಾಕ್ತಾ ಬಂದಿದ್ದೀವಿ. ಯಾಕಂದ್ರೆ ಪಕ್ಕ ಸ್ಟ್ರಾಟಜಿ ಆಗ್ಬೇಕು, ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ ಪಕ್ಕ ಅಂದ್ರೆ ಪಕ್ಕ ಸರ್ ಅವರು ಥರೋ ಆಗ್ಬೇಕು. ಯಾಕಂದ್ರೆ ಪಿ ಸಿ ಎಕ್ಸಾಮ್ದಾಗ ಶುವರ್ ಶಾರ್ಟ್ ಕ್ವಶನ್ಗಳು ಬರ್ತವೆ, ಶುವರ್ ಶಾರ್ಟ್ ಕ್ವಶನ್ಗಳು ಶುವರ್ ಶಾರ್ಟ್ ಏರಿಯಾಗಳು ಇರ್ತವೆ, ಅವನು ಫೈಂಡ್ ಔಟ್ ಮಾಡಿ ಅದಕ್ಕೆ ನಾವು ಅನಾಲಿಟಿಕಲಿ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡ್ಕೊಂತ ಹೋಗ್ಬೇಕು. ಪಿ ಸಿ ಬ್ಯಾಚ್ ಬರ್ತಾ ಇದೆ, ನೆಕ್ಸ್ಟ್ ಕೆ ಪಿ ಟಿ ಸಿ ಎಲ್ ಬ್ಯಾಚ್, ಆಮೇಲೆ ಕೆ ಎಸ್ ಬಾರ್ ಪಿ ಎಸ್ ಐ ಬ್ಯಾಚ್ ಏಟ್ ಬ್ಯಾಚ್ ಅದು ಕೂಡ ಮಾರ್ಚ್ ತಿಂಗಳಲ್ಲಿ ಶುರು ಆಗ್ತಾ ಇದೆ. ಸ್ಟೇಟ್ ಬುಕ್ಸ್ ನಮ್ಮ ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ಸ್ ಪ್ಲಸ್ ಎನ್ ಸಿ ಆರ್ ಟಿ ದನ್ನೇ ಒಂದು ಕೋರ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಇಲ್ಲಿಂದನೇ ಕ್ವಶನ್ ಬರತ್ತವ, ದೊಡ್ಡ ದೊಡ್ಡ ಬುಕ್ ಇಂದ ಬರವಲ್ಲು, ಇಲ್ಲಿಂದ ಕ್ವಶನ್ ಬರತ್ತವ. ಸೊ ಹಿಂಗಾಗಿ ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ಸ್ ಒಂದು ಕಡೆ ಎಲ್ಲಾನು ಮುಗಿಸ್ಬಿಡ್ಬೇಕು ಅವನು, ಬಹಳ ಒಳ್ಳೆ ಮಟೀರಿಯಲ್ ಇದೆ, ಅದ್ರ ಮೇಲೇನೆ ಒಂದು ಕೋರ್ಸ್ ಬರ್ತಾ ಇದೆ ಡೆಡಿಕೇಟೆಡ್. ಈ ಕೋರ್ಸ್ ಯಾರು ಬೇಕಾದವ್ರಿಗೂ ಇದು ನಡೀತದೆ, ಕೆ ಎಸ್ ಇರ್ಬೋದು, ಪಿ ಸಿ ಇರ್ಬೋದು, ಪಿ ಎಸ್ ಐ ಇರ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುವಂತ ಒಂದು ಕೋರ್ಸ್ ಇದು. ಇದು ಕ್ರ್ಯಾಶ್ ಕೋರ್ಸ್ ಇದು, ಆ ಸ್ಟೇಟ್ ಲೆವೆಲ್ ಸಿಲೆಬಸ್ ಬುಕ್ 6th to 10th ಸಿಲೆಬಸ್ ಬುಕ್. ಆಮೇಲೆ ನೆಕ್ಸ್ಟ್ ಐ ಎ ಎಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಮತ್ತೆ ಐ ಎ ಎಸ್ ಬ್ಯಾಚಸ್ಗಳು ಕೂಡ ಮಾರ್ಚ್ ತಿಂಗಳಲ್ಲಿ ಶುರು ಆಗ್ತಾ ಇದ್ದವು. ಇವೆಲ್ಲ ಮಾರ್ಚ್ ತಿಂಗಳಲ್ಲಿ ಆಫೀಸರ್ಸ್ ಅಡ್ಡ ಲರ್ನಿಂಗ್ ಆ್ಯಪ್ ಒಳಗಡೆ ಆರಂಭವಾಗ್ತಾ ಇರತಕ್ಕಂಥ ಕೋರ್ಸ್ಗಳ ಮಾಹಿತಿ ಇದೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಆಫೀಸ್ ನಂಬರ್ ಕೂಡ ಇದೆ. ಆಫೀಸ್ ನಂಬರ್ಗೆ ನೀವು ಬೆಳಗ್ಗೆ 9 ಸಂಜೆ 6 ಗಂಟೆವರೆಗೆ ಓಕೆ ಎಲ್ಲ ಡೇ ಇನ್ಕ್ಲೂಡಿಂಗ್ ಸಂಡೇ ಹಿಡ್ಕೊಂಡು ಯಾವುದೇ ಡೇಯಲ್ಲಿ ನೀವು ಫೋನ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳಕ್ ಸಾಧ್ಯ ಆಗಿರ್ಬೇಕು. ಪಿ ಸಿ ಬಗ್ಗೆ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ. ಪಿ ಸಿಗೆ ಬುಕ್ಸ್ ನೀವು ಮಾರ್ಕೆಟಲ್ಲೂ ಸಾಕಷ್ಟು ಬುಕ್ಸ್ ಇದಾವ, ನೀವು ಓದ್ಬೋದು. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಸ್ಟೇಟ್ ಲೆವೆಲ್ ಬುಕ್ಸ್ ನೀವು ಓದಿದ್ರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಶಿಯಂಟ್. ಅಲ್ಲಿ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್, ಜಿಯೋಗ್ರಫಿ ಎಲ್ಲ ಐತಿ. ಕರೆಂಟ್ ಅಫೇರ್ಸ್ಗೆ ನೀವು ಆಫೀಸರ್ಸ್ ಅಡ್ಡ ರೆಫರ್ ಮಾಡ್ರಿ, ಅಥವಾ ನೀವು ಬೇರೆ ಒಂದು ಯಾವ್ದಾದ್ರು ಮ್ಯಾಗ್ಝಿನೂ ರೆಫರ್ ಮಾಡ್ಬೋದು, ನಮ್ದೇ ರೆಫರ್ ಮಾಡಿರೋದನ್ನ ಹೇಳೋದಿಲ್ಲ. ಪ್ರತಿ ತಿಂಗಳು ನಾವು ಉಚಿತ ಕೈಪಿಡಿಯನ್ನು ಕೂಡ ಕೊಡ್ತೀವಿ, ಅದನ್ನ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀನಿ. ನೀವು ಕೂಡ ರೆಗ್ಯುಲರ್ ಆಗಿ ಸಿಗುವಂತ ಬೇರೆದ್ ಯಾವ್ದಾದ್ರು ಇದ್ರೆ ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು, ಬಟ್ ಕರೆಂಟ್ ಅಫೇರ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅದನ್ನೊಂದು ಸ್ವಲ್ಪ ಮಾಡ್ಕೊಡಿ, ಇಷ್ಟು ನೀವು ಓದಿದ್ರೆ ಸಾಕು. ಇದನ್ನ ಬಿಟ್ಟು ನಾವು ಮತ್ತೆ ಸ್ಟ್ಯಾಂಡರ್ಡ್ ಬುಕ್ಸ್ ನಾನು ಓದ್ತೀನಿ ಅಂತಂದ್ರೆ ನೀವು ಓದ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ನಂದು ಒಂದು ಸಜೆಷನ್ ಅಥವಾ ನಂದೊಂದು ರಿಕ್ವೆಸ್ಟ್ ಏನಂತಂದ್ರೆ, ಪಿ ಸಿ ಮಾಡ್ರಿ, ಎಲ್ಲರೂ ಪಿ ಸಿ ಮಾಡ್ರಿ. ಆದ್ರೆ ಪಿ ಸಿ ನನೇ ನಿಮ್ಮ ಗೋಲ್ ಆಗಬಾರ್ದು. ಪಿ ಸಿ ಆದ್ಮೇಲೆ ಸ್ವಲ್ಪ ದಿವಸ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಗಾಗಿ ಅದನ್ನ ಇಟ್ಕೊಂಡು ಮತ್ತೆ ನೀವು ಪಿ ಎಸ್ ಐ ನೋ, ಕೆ ಎಸ್ ಓ, ಯು ಪಿ ಎಸ್ ಸಿ ನೋ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ಬೇಕು. ಮತ್ ಮನುಷ್ಯಗೆ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಬರ್ತದೆ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಾಗಿರೋದು, ಒಂದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಒಂದು ಮಾಡಿದ್ರೆ ನೀವು ಮಾಡ್ಕೋಬಹುದು. ಬಟ್ ನನ್ನ ಉದ್ದೇಶ ಇರೋದು ನಿಮ್ಮನ್ನ ಪಿ ಸಿ ಮಾಡಿಸೋದಲ್ಲ, ಪಿ ಸಿ ಮಾಡಿಸೋರ್ನೂ ಕೆ ಎಸ್ ಮಾಡ್ಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಅದು ನನ್ನ ಉದ್ದೇಶ ಇರೋದು. ಪಿ ಸಿ ನೀವು ಆಟ ಆಡ್ಕೊಂತ ಬರೋದನ್ನು ಪಿ ಸಿ ಆಗ್ತೀರಿ. ಬಟ್ ನೆಕ್ಸ್ಟ್ ಏನಂತಂದ್ರೆ ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕು, ಇದನ್ನೇ ಪರಮೋಚ್ಚ ದೇಹ ಅಂತೇಳಿ ಕೂತ್ಕೋಬಾರ್ದು. ಆಮೇಲೆ ಕ್ವಶನ್ ಪೇಪರ್ಗಳು ಟಫ್ ಬಂದಾಗ ಎದುರಿಸಕ್ಕೆ ಸಿದ್ಧಾಗ್ಬೇಕು, ಪ್ಲಾನಿಂಗ್ ಮಾಡ್ಬೇಕು. ಕ್ವಶನ್ ಪೇಪರ್ ಟಫ್ ಭಾಳ ಬರತ್ತಪ್ಪ ಅಂತೇಳಿ ಆ ಎಕ್ಸಾಮ್ ಬಿಟ್ಟು ಬೇರೆ ಎಕ್ಸಾಮ್ ಇನ್ನೂ ಸರಳ ಎಕ್ಸಾಮ್ ಬರೋದು ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಈಗ ನಿಮ್ದು ಯಂಗ್ ಏಜ್ ಇದೆ, ಇಂಡಿಯಾ ಇಸ್ ಇನ್ ದ ಯೂತ್ ಸ್ಟೇಜ್. ಯಂಗ್ ಏಜ್ ಒಳಗಡೆ ಬೇಕಾದಂಥ ಸವಾಲುಗಳನ್ನು ಬೌದ್ಧಿಕವಾಗಿ ದೈಹಿಕವಾಗಿ, ದೈಹಿಕವಾಗಿ ಬೌದ್ಧಿಕವಾಗಿ ನಾವು ಬೇಕಾದ ಸವಾಲುಗಳನ್ನು ತಗೋಬಹುದು. ಈಗ ತಗೊಳ್ಳೋಣ ನಾವು ಲೈಫ್ ಒಳಗಡೆ, ನೀವು ಸವಾಲುಗಳನ್ನು ತಗೋರಿ, ನಾನು ತಗೋತೀನಿ. ನಾನು ಸಾಕಷ್ಟು ರಿಸ್ಕ್ ತಗೋತಾ ಇದ್ದೀನಿ, ನೀವು ರಿಸ್ಕ್ ತಗೊಳ್ರಿ. ಈ ರಿಸ್ಕ್ಗೆ ತಕ್ಕಂಥ ಪ್ರತಿಫಲ ಅನುಭವ ಬಂದೇ ಬರ್ತದೆ, ಎರಡು ಮಾತಿಲ್ಲ. ಈಗ ರಿಸ್ಕ್ ತಗೊಳ್ಳಾರ್ದೆ ಇನ್ನು 20 ವರ್ಷ ಬಿಟ್ಟು ರಿಸ್ಕ್ ನೀವು ತಗೋತೀನಿ ಅಂದ್ರೆ ನಮ್ಗೆ ತಗೊಳಕ್ಕಾಗೋದಿಲ್ಲ, ನಮ್ಮ ದೇಹ ಮನಸ್ಸು ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಸೊ ಇದು ರಿಸ್ಕ್ ತಗೊಳ್ಳುವಂಥ ವಯಸ್ಸಿದೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಮತ್ತು ಹುಂಬ್ರಂಗ್ ರಿಸ್ಕ್ ಅಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಓದುವಂಥ ವಯಸ್ಸು. ಸೊ ತಗೊಳ್ರಿ, ಕಾನ್ಸಂಟ್ರೇಷನ್ ಆಗಿರ್ರಿ. ಸೊ ಚೆನ್ನಾಗಿ ಈ ಒಂದು ಎಕ್ಸಾಮನ್ನು ಪಾಸ್ ಮಾಡಿಕೊಂಡು ಮುಂದಿನ ಎಕ್ಸಾಮ್ಗೆ ಹೋಗೋಕ್ಕೆ ಇದನ್ನೊಂದು ಮೆಟ್ಟಿಲಾಗಿ ನೀವು ಪರಿವರ್ತನೆ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇರುವಂಥದ್ದು. ಸೊ ಈಗ ಬಹಳಷ್ಟು ದಿನಗಳಿಂದ ಪಿ ಸಿ ಬಗ್ಗೆ ನನಗೆ ವಿಡಿಯೋ ಮಾಡಂತ ಹೇಳಿದ್ರು, ಬಟ್ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಬಟ್ ಇವತ್ತು ಅದನ್ನು ಮಾಡುವಂಥ ಒಂದು ಕಾಲ ಕೂಡಿ ಬಂದಿದೆ. ಆದಷ್ಟು ಬೇಗ ನೀವು ಈ ಜಾಬ್ ಹಿಡ್ಕೊಂಡು ನೆಕ್ಸ್ಟ್ ಜಾಬ್ಗೆ ಪ್ರಯತ್ನವನ್ನು ಮಾಡಬೇಕು. ಸೊ ಇದು ನಮ್ಮ ಉದ್ದೇಶ ಇರುವಂಥದ್ದು. ಮತ್ತು ಇದಕ್ಕೆ ಯಾವುದೇ ರೀತಿಯ ಸಹಾಯ ಸಹಕಾರ ನಮ್ಮ ಕಡೆಯಿಂದ ಕೂಡ ಇರ್ತದೆ. ಆಫೀಸರ್ಸ್ ಅಡ್ಡಾದಲ್ಲಿ ಬರೀ ಬ್ಯಾಚ್ ಕೋರ್ಸ್ ಅಷ್ಟೇ ಅಲ್ಲ,
ಉಚಿತವಾಗಿ ನಾವು ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಇರ್ಬೋದು, ಪ್ರತಿ ದಿವಸ ಕ್ವಿಜ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಮ್ಯಾಗ್ಝಿನ್ ಇರ್ಬೋದು, ಆಮೇಲೆ ಫ್ರೀ ಗೂಗಲ್ ಮೀಟ್ಸ್ ಇರ್ಬೋದು, ಸೊ ಯೂಟ್ಯೂಬ್ ಒಳಗಡೆ ಕ್ವಶನ್ಸ್ ಇರ್ಬೋದು, ಮತ್ತೆ ಯೂಟ್ಯೂಬ್ ಒಳಗಡೆ ಕೆಲವೊಂದು ಸ್ಟ್ರಾಟಜಿ ವಿಡಿಯೋಸ್ ಇರ್ಬೋದು. ನಾವು ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಕೂಡ ಅನಲೈಸ್ ಮಾಡ್ಬೇಕು ಮಾಡಿದ್ವಿ ಮುಂದಿನ ದಿನಗಳಲ್ಲಿ. ಪಿ ಸಿ ಓಲ್ಡ್ ಕ್ವಶನ್ ಪೇಪರ್ ಇರ್ಬೋದು, ಐ ಎ ಎಸ್ ಟು ಪಿ ಸಿ ಎಲ್ಲಾನು, ಸೊ ಇವೆಲ್ಲ ನಿಮಗೆ ಉಚಿತವಾಗಿನೂ ಇರ್ತವೆ. ಬಡ ಹಾಗೂ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಕೂಡ ನಾವು ಕೊಡ್ತಿರ್ತೀವಿ, ಅದನ್ನು ಕೂಡ ತಾವು ಸದುಪಯೋಗ ಪಡಿಸ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಎಂದು ವಿಡಿಯೋದ ಪಿ ಡಿ ಎಫ್ ನಿಮಗೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ದಾಗ ಹಾಕಿರ್ತೀನಿ ನಾನು, ಅಲ್ಲಿಂದ ನೀವು ಇದನ್ನ ತಕ್ಕೋಬಹುದು. ಓಕೆ, ಸೊ ಇದನ್ನ ತಕ್ಕೊಂಡು ಒಂದು ಪ್ರಿಂಟ್ ಔಟ್ ತೆಗಿಸಿ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಒಂದ್ ಕಡೆ ಸಿಲೆಬಸ್ ಪಿ ಸಿ ಪೂರ್ತಿ ಇರ್ಬೇಕು, ನಮ್ ಕಡೆ ನಾವು ಯಾವ್ಯಾವ ಎಕ್ಸಾಮ್ ಬರೀಬೇಕು ಮಾಡೋಲ್ಲ ಅದ್ರದ್ದೆಲ್ಲ ಡಿಟೇಲ್ ಇತ್ತಂದ್ರೆ ಬಹಳ ಚಂದ. ಗೈಡೆನ್ಸ್ ಇರ್ಬೇಕಂತ, ಲೈಟ್ ಇದ್ರೆ ಬೆಳಕ್ ಬೀಳ್ತದೆ, ಬೆಳಕ್ ಇತ್ತಂದ್ರೆ ಎಲ್ಲಿ ಏನೇದ್ ಗೊತ್ತಾಗ್ತದೆ, ಅವಾಗ ನಮಗ್ ಕಾನ್ಫಿಡೆನ್ಸ್ ಬರ್ತದೆ. ಸೊ ಅದಕ್ಕಾಗಿ ಇದನ್ನ ಮಾಡಕ್ ಸಾಧ್ಯ ಆಗಿರ್ಬೇಕು. ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ನಾಗ ನಾನು ಅದನ್ನ ಹಾಕಿರ್ತೀನಿ, ಅಲ್ಲಿಂದ ತಗೊಳಕ್ ಸಾಧ್ಯ ಆಗಿರ್ಬೇಕು. ಈ ವಿಡಿಯೋದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಇದನ್ನ ಸಾಧ್ಯ ಆದಷ್ಟು ಶೇರ್ ಮಾಡ್ರಿ, ಮತ್ತೆ ಇದನ್ನ 4 ಜನರಿಗೆ ಇದನ್ನ ಶೇರ್ ಮಾಡ್ರಿ, ಶೇರ್ ಮಾಡ್ರಿ. ಎಷ್ಟೋ ಜನರಿಗೆ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಬರಿಬೇಕು ಮಾಡಿರ್ತಾರೆ, ಹೆಂಗ್ ನಡೀತೈತ್ ಗೊತ್ತಿರೋದಿಲ್ಲ, ಯಾವಾಗ ನಡೀತೈತ್ ಗೊತ್ತಿರೋದಿಲ್ಲ, ಫಿಸಿಕಲ್ ಹೆಂಗ್ ಇರ್ತೈತ್ ಗೊತ್ತಿರೋದಿಲ್ಲ, ಲಿಖಿತ ಪರೀಕ್ಷೆ ಹೆಂಗ್ ಇರ್ತೈತ್ ಗೊತ್ತಿರೋದಿಲ್ಲ, ಅಂತವ್ರಿಗೆ ನಾವು ಕೂಡ ಒಂದು ಸಹಾಯ ಮಾಡಿದಂಗೆ ಆಗ್ತೈತೆ. ಓಕೆ, ಇಷ್ಟ ಹೇಳಿ ಈ ಒಂದು ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ತಾವು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್, ಗಾಡ್ ಬ್ಲೆಸ್ ಯು ಆಲ್, ಥ್ಯಾಂಕ್ ಯು.